ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಲ್ಲೇಶ್ವರ ಸ್ವಾಮಿ, ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನಿಂದು ಮೆಕ್ಕೆಜೋಳಕ್ಕೆ ಲಗ್ಗೆಯಿಟ್ಟ ಹೊಸ ಕೀಟ ಫಾಲ್ ಸೈನಿಕ ಹುಳು, ವೈಜ್ಞಾನಿಕವಾಗಿ ಸ್ಪೊಡಾಪ್ಟರ ಫ್ರುಜಿಪರ್ದ ಅಂತ ಏನು ಕರಿತೀವಿ, ಅದರ ಜೀವನ ಚರಿತ್ರೆ, ಆನೆ ಲಕ್ಷಣಗಳು ಮತ್ತು ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಹೊಸ ಕೀಟ ಅಂದರೆ 2018ನೇ ಇಸ್ವಿಲಿ ಶಿವಮೊಗ್ಗದಲ್ಲೇ ಮೊದಲನೇದಾಗಿ ರಿಪೋರ್ಟ್ ಆಯಿತು. ತದನಂತರ ಈ 2-3 ವರ್ಷಗಳಲ್ಲಿ ಭಾರತದಾದ್ಯಂತ ಪಸರಿಸಿ ಭಾಳಷ್ಟು ಹಾನಿ ಮಾಡ್ತಾ ಇದೆ ಮತ್ತು ವಿವಿಧ ಸಂಸ್ಥೆಗಳು ಇದರ ಬಗ್ಗೆ ಭಾಳಷ್ಟು ಸಂಶೋಧನೆಗಳನ್ನು ನಡೆಸ್ತಾ ಇದ್ದಾವೆ. ಆ ಸಂಶೋಧನೆಗಳ ಅಂಶಗಳನ್ನು ಎತ್ತಿಕೊಂಡು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕೆಂತಂದರೆ ಇದು ಭಾಳ ಹಾನಿಕಾರಕ ಕೀಟ, ಹಾಗಾಗಿ ಈ ಕೀಟದ ಬಗ್ಗೆ ಭಾಳಷ್ಟು ಅಂಶಗಳನ್ನು ನಾವು ತಿಳ್ಕೋಬೇಕಾಗಿದೆ. ಇದರ ಹತೋಟಿ ಕ್ರಮಗಳನ್ನು ನಾವು ಏನೇ ಮಾಡಬೇಕು ಅಂತಂದ್ರೂ, ಅದರ ಜೀವನ ಚರಿತ್ರೆ ಅದೇ ಹಾನಿ ಮಾಡ್ತದೆ, ಯಾವ ಹಂತದಲ್ಲಿ ಮೆಕ್ಕೆಜೋಳಕ್ಕೆ ಹಾನಿ ಮಾಡ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾವು ಅದರ ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಇವತ್ತು ಈ ಫಾಲ್ ಸೈನಿಕ ಹುಳ, ಅದನ್ನ ಲದ್ದಿ ಹುಳ ಅಂತಾನು ಕರಿತೀವಿ, ಅದರ ಮುಖ್ಯವಾದಂತ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮಗೆ ಗೊತ್ತಿದೆ 2017ಕ್ಕಿಂತ ಹಿಂದೆ ಮೆಕ್ಕೆಜೋಳಕ್ಕೆ ಬಹಳಷ್ಟು ಕೀಟಗಳು ಹಾನಿ ಮಾಡ್ತಾ ಇದ್ದು, ಆದ್ರೆ ಮೆಕ್ಕೆಜೋಳದಲ್ಲಿ ಅಷ್ಟೊಂದು ನಾವು ಕೀಟನಾಶಕವನ್ನು ಬಳಸಿ ಹತೋಟಿ ಮಾಡುವಂತಹ ಕೀಟಗಳು ಅಷ್ಟೊಂದು ಇರಲಿಲ್ಲ. ಆದ್ರೆ ಸ್ವಲ್ಪ ಮಟ್ಟಿಗೆ ಎಲೆ ತಿನ್ನುವ ಹುಳುಗಳು ಮತ್ತು ಕಾಂಡಕುರಿ ಹುಳುಗಳು ಹಾನಿ ಮಾಡ್ತಾ ಇತ್ತು. ಸೊ ಎಲೆ ತಿನ್ನುವ ಹುಳುಗಳು ಮುಖ್ಯವಾಗಿ ಮೈತಿಮ್ನ ಸಪರೇಟ್, ಅದನ್ನ ನಾವು ಲದ್ದಿ ಹುಳ ಅಥವಾ ಸೈನಿಕ ಹುಳ ಅಂತಾನು ಕರಿತಿದ್ವಿ. ನಾವು ಈಗ ಹೇಗೆ ಫಾಲ್ ಸೈನಿಕ ಹುಳು ಅಂತ ಕರಿತೀವಿ, ಅದೇ ತರ ಹಿಂದೆನೂ ಸಹ ಒಂದು ಹುಳಕ್ಕೆ, ಒಂದು ಭಾರತದಲ್ಲೇ ಮುಖ್ಯವಾಗಿ ಹಾನಿ ಮಾಡ್ತಿದ್ದ ಒಂದು ಕೀಟಕ್ಕೆ ನಾವು ಸೈನಿಕ ಹುಳ ಅಂತ ಕರಿತಿದ್ವಿ. ಅದನ್ನ ವೈಜ್ಞಾನಿಕವಾಗಿ ನಾವು ಮೈತಿಮ್ನ ಸಪರೇಟ್ ಅಂತ ಕರಿತೀವಿ. ಅದೇ ತರ ಹಿಲಿಕೋರ್ಪ್ ಆರ್ಮಿಜರ, ಸ್ಪೋಡಾಪ್ಟರ್ ಲೀಟರ್ ಅನ್ನೋ ಕೀಟಗಳು ಸ್ವಲ್ಪ ಮಟ್ಟಿಗೆ ಹಾನಿ ಮಾಡ್ತಾ ಇದ್ವು ಮೆಕ್ಕೆಜೋಳದಲ್ಲಿ. ಆದ್ರೆ ಬಹುಮುಖ್ಯವಾಗಿ ಕಾಂಡಕೊರೆ ಹುಳುಗಳು, ಅದರಲ್ಲೂ ಕೈಲೋ ಪಾಟಿಲಸ್ ಅಂತ ಕರಿತೀವಿ, ಅದನ್ನ ನಾವು ಬಿಳಿ ಕಾಂಡಕೊರಕ ಅಂತೇಳಿ, ಸೆಸಾಮಿಯಾ ಇನ್ಫರೆನ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಗುಲಾಬಿ ಕಾಂಡಕೊರಕ ಅಥವಾ ಕೆಂಪು ಕಾಂಡಕೊರಕ ಅಂತ ಕರಿತೀವಿ. ಈ ಎರಡು ಕೀಟಗಳು ಬಹಳ ಮುಖ್ಯವಾಗಿ ಹಾನಿ ಮಾಡ್ತಾ ಇದ್ವು. ಆದ್ರೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡ್ಬಿಟ್ಟು ಕೀಟನಾಶಕಗಳನ್ನ ಹಾಕ್ಬಿಟ್ಟು ಹತೋಟಿ ಮಾಡೋಂತ ಹಾನಿ ಮಾಡ್ತಾ ಇರಲಿಲ್ಲ ಯಾವ ಕೀಟಗಳು ಸಹ. ಆದ್ರೆ ಕೆಲವೊಂದು ವರ್ಷಗಳು ಈ ಲದ್ದಿ ಹುಳ ಅಥವಾ ಸೈನಿಕ ಹುಳು ಅಂತ ಏನ್ ಕರಿತೀವಿ, ಮೈತಿನ ಸಪರೇಟ ಅಂತ ಏನ್ ಕರಿತೀವಿ, ಇದು ಟ್ರೆಡಿಷನಲಿ ಅಂದ್ರೆ ಬಹಳ ವರ್ಷಗಳ ಹಿಂದೆನೂ ಸಹ ಭಾರತದಲ್ಲಿ ಇದ್ದು ಹಾನಿ ಮಾಡ್ತಂತ ಒಂದು ಕೀಟ. ಆ ಕೀಟ ಅವಾಗವಾಗ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇತ್ತು. ಆದ್ರೆ ಅದನ್ನ ಬಿಟ್ಟರೆ ಕಾಂಡಕೊರಕ ಹುಳುಗಳು, ಈ ಎರಡು ಕಾಂಡಕೊರಕ ಹುಳುಗಳು ಸ್ವಲ್ಪ ಮಟ್ಟಕ್ಕೆ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಹಾನಿ ಮಾಡತಂತ ಒಂದು ಕೀಟ. ಆದ್ರೆ ಇವೆರಡು ಕಾಂಡಕೊರಕ ಎರಡು ಪತಂಗ ಜಾತಿ ಹುಳುಗಳು ನಾನು ಏನು ಕರಿತಾ ಇದ್ದೀನಿ, ಇದು ಗುಲಾಬಿ ಕಾಂಡಕೊರಕ ಅಥವಾ ಕೆಂಪು ಕಾಂಡಕೊರಕ, ಅದರ ಮರಿ ಹುಳು ಮತ್ತು ಅದರ ಪತಂಗ. ಅದೇ ತರ ಬಿಳಿ ಕಾಂಡಕೊರಕ ಬಿಳಿ ಬಣ್ಣದಾಗಿದೆ ಮತ್ತು ಬಹಳಷ್ಟು ಒಂದು ಕಪ್ಪು ಬಣ್ಣದ ಚುಕ್ಕೆಗಳು ಅದರ ಮೈ ಮೇಲಿದ್ದಾವೆ. ಸೊ ಇವೆರಡೂ ಹುಳುಗಳು ಕಾಂಡವನ್ನು ಕೊರೆದು ಹಾನಿ ಮಾಡ್ತಾ ಇದ್ದು ನೋಡ್ಬೋದು ಇಲ್ಲಿ ನೀವು. ಕೆಂಪು ಕಾಂಡ ಕೊರಕ ಇದೇನಿಗೆ ಹಾನಿ ಮಾಡುತ್ತೆ ಅಂತಂದ್ರೆ, ಮೊಟ್ಟೆಯಿಂದ ಬಂದಂತಹ ಮರಿ ಹುಳುಗಳು ಎಲೆಗಳನ್ನ ಕೊರೆದುಕೊಂಡು ಸುಳಿಭಾಗಕ್ಕೆ ಹೋಗಿ ಕಾಂಡವನ್ನು ಕೊರೆಯೋದಕ್ಕೆ ಆರಂಭ ಮಾಡ್ತವೆ. ಆದ್ರೆ ಇಲ್ಲಿ ನೋಡ್ಬೋದು ನೀವು, ಈ ಕೆಂಪು ಕಾಂಡ ಕೊರಕ ಏನಿದೆ, ಅದು ರಂಧ್ರವನ್ನು ಮಾಡಿಕೊಂಡು ಒಳಗಡೆ ಹೋಗುವಾಗ, ಸುಳಿಯ ಒಳಗ ಭಾಗಕ್ಕೆ ಹೋಗುವಾಗ ಉದ್ದವಾದ ರಂಧ್ರಗಳು ಕಾಣ್ತವೆ. ಎಲೆಗಳು ನಾವು ಹೇಗೆ ಓಪನ್ ಆಗ್ತವೆ, ಎಲೆಗಳು ಓಪನ್ ಆದಾಗ ಇಲ್ಲಿ ನೋಡ್ಬೋದು ನೀವು ಉದ್ದವಾದ ರಂಧ್ರಗಳಾಗ್ತವೆ. ಇದರ ಮುಖ್ಯ ಒಂದು ಹಾನಿಯ ಲಕ್ಷಣಗಳು, ಇದ್ರ ಮೇಲೆ ನೀವು ಹೇಳ್ಬೋದು ಇದು ಕೆಂಪು ಕಾಂಡ ಕೊರಕ ಅಂತ ಹೇಳ್ಬಿಟ್ಟು. ಆದ್ರೆ ಇದು ಸುಳಿ ಭಾಗಕ್ಕೆ ನುಗ್ಗಿ ಕಾಂಡವನ್ನ ಕೊರೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ತರ ಸಪ್ತ ಸುಳಿ ಆಗುತ್ತದೆ. ಹೀಗೆ ಸಪ್ತ ಸುಳಿ ಆಗಿದೆ ಈ ತರ. ಇದು ಬಿಳಿ ಕಾಂಡ ಕೊರಕ, ಇಲ್ಲಿ ನೋಡ್ಬೋದು ನೀವು. ಸೊ ಬಿಳಿ ಬಣ್ಣದ ಹುಳು, ಆದ್ರೆ ಈ ಹುಳು ಎಲೆಗಳನ್ನ ಕೊರೆದುಕೊಂಡ್ಬಿಟ್ಟು ಸುಳಿಭಾಗಕ್ಕೆ ಹೋದಾಗ ಸಣ್ಣ ಸಣ್ಣ ರಂಧ್ರಗಳಾಗ್ತವೆ. ಇದು ಗುಲಾಬಿ ಕಾಂಡಕರಕ ಮತ್ತು ಬಿಳಿ ಕಾಂಡಕರಕದ ಹುಳುವಿನ ಬಾಧೆಯ ಲಕ್ಷಣ. ಆದ್ರೆ ಸಪ್ತ ಸುಳಿ ಎರಡು ಹುಳುಗಳಿಂದ, ಗುಲಾಬಿ ಕಾಂಡಕೊರಕ ಇರ್ಬೋದು ಅಥವಾ ಬಿಳಿ ಕಾಂಡಕೊರಕ ಇರ್ಬೋದು, ಎರಡರಿಂದಲೂ ಈ ತರದ ಸಪ್ತ ಸುಳಿ ಆಗ್ತದೆ. ಓಕೆ, ಸೊ ಇದರ ಹತೋಟಿಗೆ ನಾವು ಮೊದಲು ಏನ್ ಮಾಡ್ತಿದ್ವಿ, ಎರಡೂ ಕಾಂಡಕೊರಕಗಳ ಹುಳುವಿನ ಬಾಧೆಯನ್ನ ನಿರ್ವಹಣೆ ಮಾಡಕ್ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ, ಕಾರ್ಬೋಫುರಾನ್ ಅಥವಾ ಥಿಮೇಟ್ ಗ್ರಾನ್ಯೂಲ್ಸ್ ನನ್ನ ಹರಳು ರೂಪದಲ್ಲಿ ಸಿಗುವುದನ್ನ ನೆಲಕ್ಕೆ ಹಾಕ್ತಿದ್ವಿ ಅಥವಾ ಸುಳಿ ಭಾಗಕ್ಕೆ ಹಾಕೊಂಡು ಹೋಗ್ತಾ ಇದ್ವಿ. ಸೊ ಇದರಿಂದ ಬಹಳಷ್ಟು ಹತೋಟಿ ಬರ್ತಾ ಇತ್ತು ಎರಡು ಕೀಟಗಳನ್ನ. ರೈತರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಇದರ ಹತೋಟಿ ಕ್ರಮಗಳು ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ನಾನು ಇನ್ನೊಂದು ಲದ್ದಿ ಹುಳ ಸೈನಿಕ ಹುಳು ಅಂತ ಏನ್ ಹೇಳ್ತಾ ಇದ್ದೀನಿ, ಮೈತಿಮ್ನ ಸಪರೇಟ್ ಅಂತ ಹೇಳ್ಬಿಟ್ಟು. ಇದು ಸುಮಾರು 8 ವರ್ಷಕ್ಕೋ 10 ವರ್ಷಕ್ಕೋ 12 ವರ್ಷಕ್ಕೋ ಒಂದ್ಸಾರಿ, ಸುಮಾರು 150 ವರ್ಷಗಳಿಂದ ನಾವು ನೋಡ್ತಾ ಹೋದ್ರೆ ಯಾವಾಗಲೋ 8 ವರ್ಷಕ್ಕೋ 10 ವರ್ಷಕ್ಕೋ ಬಹಳಷ್ಟು ಸಂಖ್ಯೆಯಲ್ಲಿ ಭತ್ತ ಮತ್ತು ಮೆಕ್ಕೆಜೋಳದಲ್ಲಿ ಹಾನಿ ಮಾಡ್ತಾ ಇತ್ತು. ಎಲೆಗಳನ್ನೆಲ್ಲ ತಿಂದಾಕ್ಬಿಟ್ಟು ರಾತ್ರಿ ನೋಡ್ಬಿಟ್ರೆ ನೀವು ಬರೀ ಕಾಂಡ ಇರ್ತಿತ್ತು, ಎಲೆಗಳನ್ನೆಲ್ಲ ತಿಂದಾಕ್ಬಿಡ್ತಿತ್ತು. ಸೊ ಆದ್ರೆ ಇವಳು ಇಷ್ಟು 10 ವರ್ಷಕ್ಕೋ 8 ವರ್ಷಕ್ಕೋ 1 ಬರೋದ್ರಿಂದ ಇದರ ಹತೋಟಿ ಬಗ್ಗೆ ಅಷ್ಟು ಸಂಶೋಧನೆ ಮಾಡಕ್ ಆಗಿಲ್ಲ, ಹತೋಟಿ ಕ್ರಮಗಳನ್ನ ಡೆವಲಪ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಬಂದಾಗ ಬಹಳಷ್ಟು ಹಾನಿ ಮಾಡಿ
ಬಹಳಷ್ಟು ತೊಂದರೆಗಳನ್ನ ರೈತರಿಗೆ ಕೊಡ್ತಾ ಇದೆ. ಆದ್ರೆ ನಾನಿವತ್ತು ಮಾತಾಡ್ತಾ ಇರೋದು 2018 ಇಸ್ವಿಯಲ್ಲಿ ಭಾರತಕ್ಕೆ ಲಗ್ಗೆ ಇಟ್ಟ ಫಾಲ್ ಸೈನಿಕವಳು, ಅದರ ಜೀವನ ಚರಿತ್ರೆ ಮತ್ತು ಹಾನಿಯ ಲಕ್ಷಣಗಳು. ಇದು ಟ್ರೆಡಿಷನಲಿ ಅಮೆರಿಕಾದಲ್ಲಿ ಇದ್ದಂತ ಅವಳು 2016 ಆಫ್ರಿಕಾಗ್ ಬಂತು. ಆಫ್ರಿಕಾದಿಂದ 2018 ಭಾರತದಲ್ಲಿ ಮೊದಲನೇ ಬಾರಿಗೆ ಶಿವಮೊಗ್ಗದಲ್ಲಿ ರಿಪೋರ್ಟ್ ಆಯಿತು. ಓಕೆ, ರಿಪೋರ್ಟ್ ಆದ ನಂತರ ಕರ್ನಾಟಕದಾದ್ಯಂತ, ನಂತರ ಭಾರತದಾದ್ಯಂತ ಬಹಳಷ್ಟು ಪಸರಿಸಿ ಹಾನಿ ಮಾಡ್ತಿರುವಂತ ಒಂದು ಕೀಟ. ಇದರ ಜೀವನ ಚರಿತ್ರೆಯನ್ನು ನಾವು ಫಸ್ಟ್ ನೋಡೋಣ. ಇದನ್ನ ವೈಜ್ಞಾನಿಕವಾಗಿ ಸ್ಪೋಡಾಪ್ಟೆರಾ ಫ್ರೂಜಿಪರ್ದಾ ಅಂತ ಕರೀತಾರೆ. ಇದರ ಬಹಳಷ್ಟು ಹಂತಗಳು ನೋಡಿರ್ಬೋದು ಇಲ್ಲಿ. ಪ್ರೌಢ ಅಂತ, ಇದು ಮೊಟ್ಟೆಗಳು, ಮೊಟ್ಟೆಗಳಿಂದ ಬಂದಂತವು ಬೇರೆ ಬೇರೆ ಮರಿಹುಳುಗಳ ಹಂತಗಳನ್ನು ದಾಟಿ ಇದು ಕೋಶಾವಸ್ಥೆಗೆ ಹೋಗುತ್ತೆ. ಓಕೆ, ಆದ್ರೆ ಯಾವ ಯಾವ ಹಂತಗಳನ್ನು ಎಷ್ಟು ದಿನಗಳನ್ನು ಕಳೆಯುತ್ತೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿರ್ಬೋದು ನೀವು, ಒಂದು ಪ್ರೌಢ ಪತಂಗ, ಒಂದು ಹೆಣ್ಣು ಪತಂಗ 8-11 ಬದುಕಿರುತ್ತೆ. ಒಂದು ಹೆಣ್ಣು ಪತಂಗ 835-1169, ಅಂದ್ರೆ ಆನ್ ಅವರೇಜ್ 800-1200 ಮೊಟ್ಟೆಗಳನ್ನ ಇಡುವಂತ ಒಂದು ಶಕ್ತಿಯನ್ನ ಹೊಂದಿರುವಂತ ಒಂದು ಹುಳು. ಅದು ಮುಖ್ಯವಾಗಿ ಎಲೆಗಳ ಮೇಲೆ, ಮೆಕ್ಕೆಜೋಳದ ಎಲೆಗಳ ಮೇಲೆ ಅಥವಾ ಮೆಕ್ಕೆಜೋಳದ ಎಲೆಗಳ ಕೆಳಭಾಗದಲ್ಲಿ ರಾತ್ರಿ ಹೊತ್ತು ಮೊಟ್ಟೆಗಳನ್ನು ಇಡ್ತದೆ. ಸೊ ಮೊಟ್ಟೆಗಳ ಮೇಲೆ ತನ್ನ ಹೊಟ್ಟೆಯಿಂದ ಬಂದಂತ ತನ್ನ ಹೊಟ್ಟೆಯಲ್ಲಿ ಕೊನೆಯ ಭಾಗದಲ್ಲಿ ಸ್ವಲ್ಪ ತರದ ಕೂದಲುಗಳಿರ್ತವೆ, ಅದನ್ನ ಎಲೆಗಳ ಮೇಲೆ ಅಥವಾ ತನ್ನ ಮೊಟ್ಟೆಗಳ ಮೇಲೆ ಕವರ್ ಮಾಡಿರ್ತದೆ. ಯಾಕೆ ಅಂತಂದ್ರೆ ಅದರನ್ನ ಪರೋಪಜೀವಿಗಳು, ಪರತಂತ್ರ ಜೀವಿಗಳು ಆ ಮೊಟ್ಟೆಗಳನ್ನ ತಿನ್ನಬಾರದು ಅಂತ ಹೇಳ್ಬಿಟ್ಟು. ಸೊ ಅದು ಮೊಟ್ಟೆಗಳನ್ನ 2-3 ದಿನದಲ್ಲಿ ಮುಗಿಸ್ಬಿಟ್ಟು ಈ ತರ ಮರಿಹುಳುಗಳಾಗ್ತವೆ. ಮರಿಹುಳುಗಳನ್ನ ಹೆಚ್ಚು ಕಡಿಮೆ 6 ಹಂತಗಳನ್ನ ದಾಟಿ ಸುಮಾರು 14-19 ದಿನಗಳು ಈ ಮರಿ ಹಂತದಲ್ಲಿ ಇರ್ತದೆ. ಆನಂತರ ಬೆಳೆದ ಮರಿಗಳು ಏನ್ ಮಾಡ್ತದೆ, ನೆಲಕ್ಕೆ ಬಿದ್ದ್ಬಿಟ್ಟು ನೆಲದಲ್ಲಿ ಕೋಶಾವಸ್ಥೆ ಹೋಗ್ತದೆ. ಓಕೆ, ಸೊ ಸುಮಾರು 9-12 ದಿನಗಳ ಕಾಲ ಕೋಶಾವಸ್ಥೆಯನ್ನ ಕಳೆದ್ಬಿಟ್ಟು ಆಮೇಲೆ ಪ್ರೌಢ ಪತಂಗವಾಗಿ ಮತ್ತೆ ಮೆಕ್ಕೆಜೋಳವನ್ನ ಹುಡುಕಿಕೊಂಡು ಹೋಗ್ಬಿಟ್ಟು ಅಲ್ಲಿ ಮೊಟ್ಟೆಗಳನ್ನ ಇಡ್ತದೆ. ಇದು ಇದರ ಜೀವನ ಚರಿತ್ರ, ಜೀವನ ಚಕ್ರ. ಒಟ್ಟು ಜೀವನ ಚಕ್ರವನ್ನ 37-40 ದಿನಗಳಲ್ಲಿ ಮುಗಿಸ್ತವೆ. ಇದು ಮರಿಹುಳನ ಹಂತಗಳು, ಒಟ್ಟು 6 ಹಂತಗಳನ್ನು ನಾನು ಹೇಳಿದೆ. ನೋಡಿ ಯಾವ ಥರ ಬೆಳೀತಾ ಹೋಗುತ್ತೆ. ಸೊ 4ನೇ ಹಂತ, 5ನೇ ಹಂತ, 6ನೇ ಹಂತದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬಹಳಷ್ಟು ಎಲೆಗಳನ್ನು ತಿಂದ್ಬಿಟ್ಟು ಅದು ಯಥೇಚ್ಛವಾಗಿ ಹಾನಿ ಮಾಡುವಂತ ಒಂದು ಹಂತಗಳು ಮರಿಹುಳುವಿನಲ್ಲಿ. ಮತ್ತು ಕೋಶಾವಸ್ಥೆಯನ್ನು ಮಣ್ಣಿನಲ್ಲಾಗ್ತದೆ. ಸೊ ಯೂಶ್ವಲಿ ಬೆಳೆದ ಮರಿಹುಳು ಏನ್ ಮಾಡುತ್ತದೆ, ಕೋಶಾವಸ್ಥೆ ಮಾಡುವಾಗ ಒಂದು ತರದ ರಸವನ್ನ ಸ್ರವಿಸುತ್ತೆ. ಅದು ಕೋಶದ ಮೇಲೆ ಹರಡ್ಬಿಟ್ಟು ಇಲ್ಲಿ ನೋಡಿ ಯಾವ ತರ ಕೋಶದ ಮೇಲ್ಗಡೆ ಮಣ್ಣನ್ನು ಅಂಟಿಕೊಂಡಿರ್ತದೆ. ಇದು ಒಂದು ತರದ ಪ್ರೊಟೆಕ್ಷನ್ ಕೊಡುತ್ತದೆ ಇಲ್ಲಿ ಕೋಶಕ್ಕೆ. ಸೊ ಹೇಗೆ ಕೀಟಗಳ ಜೀವನ ಚರಿತ್ರೆ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ಅಂತಂದ್ರೆ, ಇದು ಫಾಲ್ ಸೈನಿಕ ಹುಳು ಅಥವಾ ಲದ್ದಿ ಹುಳ ಇರ್ಬೋದು ಅಥವಾ ಬೇರೆ ಯಾವುದೇ ಕೀಟ ಆಗಿರ್ಬೋದು, ನಾವು ಜೀವನ ಚರಿತ್ರೆಯನ್ನ ಅರ್ಥ ಮಾಡಿಕೊಂಡಿರೋದು ಬಹಳಷ್ಟು ಮುಖ್ಯ. ಯಾಕೆಂದ್ರೆ ಮೊಟ್ಟೆ ಫಾರ್ ಎಕ್ಸಾಂಪಲ್, ಮೊಟ್ಟೆಗಳ ಮೇಲೆ ಬಹಳಷ್ಟು ಪರತಂತ್ರ ಜೀವಿಗಳು, ಪರೋಪಜೀವಿಗಳು ಓಕೆ ಅದನ್ನ ತಿಂದ್ಬಿಟ್ಟು ಜೀವನ ಮಾಡ್ತವೆ. ಅದನ್ನ ನಾವು ಉಪಯೋಗ ಮಾಡಿಸ್ಕೊಳ್ಬಹುದು. ಯಾವ ಯಾವ ತರದ ಪರತಂತ್ರ ಜೀವಿಗಳಿದ್ದಾವೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಹತೋಟಿ ಕ್ರಮಗಳನ್ನ ತೆಗೆದುಕೊಳ್ಬಹುದಾಗಿದೆ. ಅದೇ ತರ ಮರಿಹುಳುಗಳಿಗೂ ಸಹ ಬಹಳಷ್ಟು ಪರತಂತ್ರ ಜೀವಿಗಳಿದ್ದಾವೆ. ಅದು ಹೋಗಿ ಅವುಗಳ ಒಳಭಾಗಕ್ಕೆ ಅಥವಾ ಮೇಲ್ಭಾಗಕ್ಕೆ ಮೊಟ್ಟೆ ಇಟ್ಟು ಅದರಂತ ಬಂದಂತ ಮರಿ ಹುಳುಗಳು ಅದನ್ನ ಹುಳುವನ್ನ ತಿನ್ಬಿಟ್ಟು, ನಮ್ಮ ಫಾಲ್ ಸೈನಿಕ ಹುಳುವನ್ನ ತಿನ್ಬಿಟ್ಟು ಅದರ ಸಂಖ್ಯೆಯನ್ನ ಕಡಿಮೆ ಮಾಡ್ತದೆ. ಹಾಗಾಗಿ ನಮಗೆ ಜೀವನ ಚರಿತ್ರೆ ಬಗ್ಗೆ ಗೊತ್ತಿರಬೇಕು. ಅದೇ ತರ ಕೋಶಾವಸ್ಥೆ ಎಲ್ಲಾಗುತ್ತೆ, ನಾವು ಆಗಲೇ ಮಣ್ಣಲ್ಲಾಗುತ್ತೆ ಅಂತ ಹೇಳಿದೆ. ಓಕೆ, ಅದರಲ್ಲೂ ಮಣ್ಣಲ್ಲಾಗಿಯೂ ಸಹ ಬಹಳಷ್ಟು ಪರತಂತ್ರ ಜೀವಿಗಳು ಅದನ್ನು ಸಹ ಹಾನಿ ಮಾಡ್ತವೆ. ಅದೇ ತರ ಕೋಶಾವಸ್ಥೆ ಮಣ್ಣಲ್ಲಾಗೋದ್ರಿಂದ ನಾವು ಮಾಗಿ ಉಳುಮೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಜೀವನ ಚರಿತ್ರೆ ನಮಗೆ ಗೊತ್ತಾಗಬೇಕಾಗತ್ತೆ. ಸೊ ಇನ್ನೊಂದು ಪ್ರೌಢ ಪತಂಗದ ಒಂದು ಗುಣಧರ್ಮ ಏನಂತಂದ್ರೆ, ಇದು ಸುಮಾರು ಪ್ರತಿದಿನಕ್ಕೆ 300 ಕಿಲೋಮೀಟರ್ ಆಡ್ಬೋದು ತನ್ನ ಜೀವನ ಅದರಲ್ಲಿ ಒಂದು. ಯಾಕೆಂದ್ರೆ 10-11 ಒಂದು ಪ್ರೌಢ ಪತಂಗ ಬದುಕಿರುತ್ತೆ. ಆ ಜೀವನದಲ್ಲಿ ಅದು 3,000 ಕಿಲೋಮೀಟರ್ ಅಷ್ಟು ಆರ್ಬೋದು. ಅಂದ್ರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಹಾರಿ ಅಲ್ಲಿ ಹಾನಿ ಮಾಡುವಂತಹ ಒಂದು ಶಕ್ತಿಯನ್ನ ಇರುವಂತಹ ಒಂದು ಕೀಟ. ಸೊ ಇನ್ನು ನಾವು ಹತೋಟಿ ಕ್ರಮಗಳಿಗೆ ಮಾತಾಡೋಕ್ಕಿಂತ ಮುಂಚೆ ಮೆಕ್ಕೆಜೋಳದ ಬೆಳವಣಿಗೆ ಹಂತಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಯಾಕೆ ತಿಳ್ಕೊಬೇಕು ಅಂತಂದ್ರೆ, ಇದು ಯಾವ ಹಂತದಲ್ಲಿ, ಇವಳು ಯಾವ ಹಂತದಲ್ಲಿ ಹಾನಿ ಮಾಡ್ತದೆ, ನಾವು ಯಾಕೆ ಹತೋಟಿ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಎಷ್ಟು ಹಾನಿ ಮಾಡ್ತದೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದಾಗಿದೆ. ಇನ್ನು ಮೆಕ್ಕೆಜೋಳವನ್ನ ಹಾಕಿದಾಗ, ನಾವು ಯೂಶ್ವಲಿ ಜೂನ್ ಫಸ್ಟ್ ವೀಕ್ ಅಥವಾ ಜೂನ್ ಎಂಡ್ ಒಳಗಡೆ ಬಿತ್ತಿರ್ತೀವಿ, ಲೇಟ್ ಆದಷ್ಟು ಜಾಸ್ತಿ ಹಾನಿ ಆಗ್ತದೆ. ಬಿತ್ತಿದ ಒಂದು ವಾರದಲ್ಲಿ ಮೊಳಕೆ ಹೊಡಿತದೆ. ಓಕೆ, ಒಂದು ಎಲೆ ಚೆನ್ನಾಗಿ ಬರ್ತದೆ. ಆಮೇಲೆ 10-14 ದಿನದಲ್ಲಿ 3 ಎಲೆಗಳು ಬರ್ತವೆ. 21 ದಿನಗಳಲ್ಲಿ 6-7 ಎಲೆಗಳು ಬರ್ತವೆ. ಸೊ ಇಲ್ಲಿ ನೋಡಿರ್ಬೋದು 10-12 ಎಲೆಗಳು ಈ ತರ ಬೆಳೀತಾ ಹೋಗುತ್ತೆ. ಸೊ ಈ ಬೆಳವಣಿಗೆ ಹಂತಗಳು ಬಹಳಷ್ಟು ಇಂಪಾರ್ಟೆಂಟ್. ಓಕೆ, ಯಾವಾಗ ಸಿಲ್ಕ್ ಬರ್ತದೆ, ಹಾಗೂ ರೇಷ್ಮೆ ಕೂದಲಂತ ಇದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಕ್ಕೆಜೋಳದಲ್ಲಿ, ಆ ನಂತರ ಕಾಲು ಕಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಬಹಳಷ್ಟು ಮುಖ್ಯವಾದಂತಹ ವಿಷಯ. ಯಾಕೆ ಅಂತಂದ್ರೆ, ಈ ಹುಳು ಮುಖ್ಯವಾಗಿ ಸುಮಾರು 45 ದಿನಗಳ ತನಕ ಅಷ್ಟೇ ಹಾನಿ ಮಾಡ್ತದೆ. ಆನಂತರ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರುತ್ತೆ, ಆದರೆ ಅದರ ಹಾನಿಯ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾಗಿ ಈ ಬೆಳವಣಿಗೆ ಹಂತಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ನಾವು ಸಮೀಕ್ಷೆ ಮಾಡಿ, ಸ್ಕೌಟಿಂಗ್ ಮಾಡಿ ನಮ್ಮ ಹೊಲದಲ್ಲಿ ಎಷ್ಟು ಹಾನಿ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ನಿರ್ವಹಣೆ ಮಾಡಬೇಕಾಗತ್ತೆ.
ಸೊ ಯಾವ ತರ ನಾವು ಸ್ಕೌಟಿಂಗ್ ಮಾಡಬೇಕು, ಯಾವ ತರ ಸಮೀಕ್ಷೆ ಮಾಡಿ ಎಷ್ಟು ಶೇಕಡ ಹಾನಿ ಇದೆ ನಮ್ಮ ಹೊಲದಲ್ಲಿ, ಕಡಿಮೆ ಇದೆಯಾ ಜಾಸ್ತಿ ಇದೆಯಾ, ಜಾಸ್ತಿ ಇದ್ರೆ ಮಾತ್ರ ನಾವು ಹತೋಟಿ ಕ್ರಮಗಳು ತೆಗೆದುಕೋಬೇಕಾಗುತ್ತೆ. ಸುಮ್ ಸುಮ್ಮನೆ ಕಡಿಮೆ ಇದ್ದಾಗಲೂ ಸುಮ್ಮನೆ ಸಿಂಪಡಣೆ ಮಾಡುವಾಗ ಇದು ಸುಮ್ಮನೆ ವೇಸ್ಟ್ ಎಕ್ಸ್ಪೆಂಡಿಚರ್ ವೇಸ್ಟ್ ಆಗುತ್ತೆ. ಸುಮ್ಮನೆ ನಾವು ಹೆಚ್ಚು ಸಂಖ್ಯೆ ಎಷ್ಟು ಇದರಲ್ಲಿ ನಾವು ಸುಮ್ಮನೆ ಕೀಟನಾಶಕವನ್ನು ಬಳಸಿಬಿಟ್ಟು ಕೀಟನಾಶಕದಿಂದ ಖರ್ಚು ಜಾಸ್ತಿ ಆಗುತ್ತೆ ಹೊರತು ಹತೋಟಿ ಏನಾಗಲ್ಲ. ಯಾಕೆ ಹತೋಟಿ ಆಲ್ರೆಡಿ ಕೀಟಗಳು ಕಡಿಮೆ ಇದ್ದಾಗ ನಾವು ಕೀಟನಾಶಕದ ಮೊರೆ ಹೋಗುವ ಅಗತ್ಯ ಇರೋದಿಲ್ಲ. ಸೊ ಎಷ್ಟು ಹಾನಿ ಮಾಡ್ತಾ ಇದೆ, ಎಷ್ಟು ಡ್ಯಾಮೇಜ್ ಇದೆ ನಮ್ಮ ಹೊಲದಲ್ಲಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ನಾವು ಸಮೀಕ್ಷೆ ಮಾಡಬೇಕಾಗುತ್ತೆ. ಸಮೀಕ್ಷೆಯನ್ನು ನಾವು ಎರಡು ತರ ಮಾಡಬೇಕಾಗುತ್ತೆ. ಒಂದು ಸಮೀಕ್ಷೆ ಹೇಗೆ ಅಂತಂದ್ರೆ ಡಬ್ಲ್ಯೂ ತರ ನಾವು ನಡೆದು ಓಡಾಡ್ಬಿಟ್ಟು, ಅಂದ್ರೆ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಅನ್ಕೊಂಡ್ರೆ ಇಲ್ಲಿಂದ ಕೌಂಟ್ ಮಾಡ್ಕೊಂತ ಹೋಗ್ಬೇಕು, ಒಂದು 5 ಮೀಟರ್ ವಾಕ್ ಮಾಡಬೇಕು. ಒಂದು 5 ಮೀಟರ್ ಈ ತರ ವಾಕ್ ಮಾಡಿ ಅಂದ್ರೆ ಡಬ್ಲ್ಯೂ ಆಕಾರದಲ್ಲಿ ನಡ್ಕೊಂಡು ಹೋಗ್ಬಿಟ್ಟು, ಸೊ ಸುಮಾರು ನಿಮಗೆ ಒಂದು 45-50 ಗಿಡಗಳು ಸಿಗ್ಬೋದು ಈ ತರ ವಾಕ್ ಮಾಡಿದಾಗ. ನಡ್ಕೊಂಡು ಹೋಗಿ ನೋಡಿದಾಗ ಎಷ್ಟು ಸಂಖ್ಯೆಗಳಲ್ಲಿ ನೀವು ಕೌಂಟ್ ಮಾಡಿದ್ರಿ, ಟೋಟಲ್ ಪ್ಲಾಂಟ್ಸ್ ಎಷ್ಟಿದಾವೆ, ನೀವು ಎಷ್ಟು ಗಿಡಗಳನ್ನ ನೋಡಿದ್ರಿ, ಅದರಲ್ಲಿ ಎಷ್ಟು ಗಿಡಗಳಲ್ಲಿ ಹಾನಿ ಇದೆ ಅನ್ನೋದನ್ನು ನಾವು ಶೇಕಡ ಹಾನಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಂತರ ನಾವು ಡಿಸಿಷನ್ ತಗೋಬೇಕಾಗುತ್ತೆ. ಯಾವ 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 ಹಂತದಲ್ಲಿದೆ, ನಾವು ಯಾವ ಕೀಟನಾಶಕಗಳನ್ನ ಬಳಸಬೇಕು ಅನ್ನೋದನ್ನ ಡಿಸಿಷನ್ ತಗೊಳ್ಳೋದು ಇದ್ರ ಮೇಲೆ ನಿಂತಿದೆ. ಇದು ಒಂದು ಡಬ್ಲ್ಯೂ ಆಕಾರದಲ್ಲಿ ನಡೆದುಕೊಂಡು ಹೋಗಿ ಸಮೀಕ್ಷೆ ಮಾಡುವ ಒಂದು ವಿಧಾನ. ಇನ್ನು ಎರಡನೇ ವಿಧಾನ ಅಂತಂದ್ರೆ ಏಡಿ ಮಾದರಿಯಲ್ಲಿ ನಡೆದುಕೊಂಡು ಹೋಗ್ಬಿಟ್ಟು, ಅಂದ್ರೆ ಹೇಗೆ ಅಂತಂದ್ರೆ ಇಲ್ಲಿಂದ ನಡೆದುಕೊಂಡು ಹೋಗ್ಬೇಕು ಒಂದು 5 ಮೀಟರ್, ಮತ್ತೆ ಈ ತರ ಬಂದ್ಬಿಟ್ಟು ಇಲ್ಲೇ ಒಂದು 5 ಮೀಟರ್ ಹಿಂಗೆ ವಾಕ್ ಮಾಡ್ಬೇಕು. ಸೊ ಈ ತರ 5 ಹತ್ರ ವಾಕ್ ಮಾಡಿದಾಗ ಸುಮಾರು ನೀವು ಒಂದು 50-60 ಗಿಡಗಳನ್ನ ಕೌಂಟ್ ಮಾಡ್ತೀರಾ ಟೋಟಲ್ ಆಗಿ. ಸೊ ಅದರಲ್ಲಿ ಎಷ್ಟು ಹಾನಿ ಇದಾವೆ, ಓಕೆ, ಹಾನಿ ನಾನು ಹಾನಿ ಲಕ್ಷಣಗಳನ್ನ ಮುಂದೆ ತೋರಿಸ್ತೀನಿ. ಸೊ ಎಷ್ಟು ಹಾನಿ ಆಗಿದೆ, ಶೇಕಡ ಎಷ್ಟು ಹಾನಿ ಆಗಿದೆ ಅನ್ನೋದ್ರ ಮೇಲೆ ನಾವು ನಾವು ಹತೋಟಿ ಕ್ರಮಗಳನ್ನ ತೆಗೆದುಕೊಳ್ಬೋದಾಗಿದೆ. ಸೊ ಇದು ಎರಡನೇ ಸಮೀಕ್ಷೆಯ ಮಾದರಿ. ಇನ್ನು ಆರ್ಥಿಕ ಮಟ್ಟಕ್ಕೆ ಬರೋಣ. ಎಷ್ಟು ಹಾನಿ ಆಗಿದೆ, ನೀವು ಈ ತರ ಕೌಂಟ್ ಮಾಡ್ತೀರಾ, ಕೌಂಟ್ ಮಾಡ್ಬಿಟ್ಟು ಶೇಕಡ ಕನ್ವರ್ಟ್ ಮಾಡ್ತೀರಾ, ಕನ್ವರ್ಟ್ ಮಾಡ್ಬಿಟ್ಟು ಓ ಎಷ್ಟು ಹಾನಿ ಆಗಿದೆ, ನಾನು ಸಿಂಪಡಣೆ ಮಾಡ್ಬೇಕೋ ಬೇಡವೋ, ಯಾವುದೇ ಕೀಟನಾಶಕವನ್ನು ಬಳಸಬೇಕೋ ಬೇಡವೋ ಅನ್ನೋದನ್ನು ಡಿಸಿಷನ್ ತಗೋತೀರಾ. ಈಗ ಯೂಶಲಿ ನಾನು ಹೇಳಿದೆ ಈ ಕೀಟ ಏನ್ ಮಾಡುತ್ತೆ ಅಂತಂದ್ರೆ, ಎಲೆಗಳು ಬರ್ತಿದ್ದಂಕಲೇ ಮೊಟ್ಟೆಗಳನ್ನು ಇಡೋಕೆ ಸ್ಟಾರ್ಟ್ ಆಗ್ಬೋದು ನಿಮ್ಮ ಹೊಲದಲ್ಲಿ. ಸೊ ಬಂದಂತ ಮರಿ ಹುಳುಗಳು ತಿನ್ನೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಎಲೆಗಳು ಚೆನ್ನಾಗಿ ಬೆಳೆದಿರ್ತವೆ 14-14 ದಿನಗಳಲ್ಲಿ, ಆ ಸಮಯದಲ್ಲಿ ಹೋಗಿ ಮೊಟ್ಟೆ ಇಟ್ಟು ಹಾನಿ ಮಾಡೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು. ಸೊ ಆವಾಗ ಅಂದ್ರೆ 10-14-20 ದಿನಗಳವರೆಗೆ ಇಲ್ಲಿ ನೋಡ್ಬೋದು 20% ಅಂದ್ರೆ ಆನ್ ಆವರೇಜ್ 30-30%. ಸೊ ನೀವು ಅಂತದನ್ನು ನೀವು ಸಮೀಕ್ಷೆನ ಒಂದು 5 ಲೊಕೇಶನ್ ಅಲ್ಲಿ ಮಾಡ್ಬೇಕಾಗುತ್ತೆ. ನಿಮ್ಮ ಹೊಲದಲ್ಲಿ 5 ಹತ್ರ ಮಾಡ್ಬೇಕಾಗುತ್ತೆ. 5 ಹತ್ರ ಮಾಡಿದಾಗ ಓ 20% ಹಾನಿ ಆಗಿದೆ ಅಂತ ಅನ್ಕೊಳ್ಳಿ. ಆವಾಗ ನಾವು ಈ ನಿಮ್ಮ ಹೊಲ ಈ ದಲ್ಲಿ ಇಷ್ಟು ಅಂದ್ರೆ 20-21 ದಿನಗಳಲ್ಲಿ ದಿನಗಳ ಇದೆ ಅಂತಂದ್ರೆ ನಿಮ್ಮ ಮೆಕ್ಕೆಜೋಳ, ಅದರಲ್ಲಿ ನಾವು ಸಿಂಪಡಣೆ ಮಾಡಲೇಬೇಕಾಗುತ್ತೆ. ಓಕೆ, ಅದೇ ತರ ಸುಳಿ ಚೆನ್ನಾಗಿ ಬೆಳೆದಿರುತ್ತೆ 45 ದಿನಗಳಲ್ಲಿ, ಆವಾಗ 40% ತನಕ ಅಗತ್ಯ ಇಲ್ಲ, 40% ದಾಟಿದೆ ಅಂತಂದ್ರೆ ಮಾತ್ರ ನಾವು ಸಿಂಪಡಣೆ ಅಗತ್ಯ ಇದೆ. ಯಾಕೆ ಅಂತಂದ್ರೆ 45 ದಿನಗಳ ನಂತರ ತಾನಾಗಿಯೇ ಹಾನಿ ಕಡಿಮೆ ಆಗ್ತದೆ. ಅದು ಎಲೆಗಳು ಗಟ್ಟಿ ಆಗ್ಬೋದು ಅಥವಾ ಕಾಂಡ ಗಟ್ಟಿ ಆಗ್ಬೋದು, ಅದರಿಂದ ಅದನ್ನ ತಿನ್ನೋದಕ್ಕೆ ಆಗಲ್ಲ ಆ ಕೀಟಕ್ಕೆ, ಹಾಗಾಗಿ ತಾನಾಗೆ ಹಾನಿ ಕಡಿಮೆ ಆಗ್ತದೆ, ಹಾಗಾಗಿ ಸಿಂಪಡಣೆ ಅಗತ್ಯ ಇರೋದಿಲ್ಲ. ಅದಕ್ಕಿಂತ ಜಾಸ್ತಿ ಆದ್ರೆ ಮಾತ್ರ ನಾವು ಸಿಂಪಡಣೆ ಅಗತ್ಯ ಇದೆ 40%ಕ್ಕಿಂತ ಜಾಸ್ತಿ ಆದ್ರೆ. ಓಕೆ, ಅದೇ ತರ ಇನ್ನು ಬೆಳೆದಾಗ ಅಂದ್ರೆ 55-60 ದಿನ ಆಗ್ತಿದ್ದಂಗಲೇ ತಾನಾಗೆ ಯೂಶುವಲಿ ಕಡಿಮೆ ಆಗುತ್ತೆ. 20%ಕ್ಕಿಂತ ಜಾಸ್ತಿ ಆದ್ರೆ ಮಾತ್ರ ನಾವು ಸಿಂಪಡಣೆ ಅಗತ್ಯ ಇದೆ, ಆದ್ರೆ ಯೂಶುವಲಿ ಸಿಂಪಡಣೆ ಬೇಡ ಈ ಹಂತದಲ್ಲಿ. ಅಂದ್ರೆ ನಾವು 45 ದಿನಗಳ ತನಕ ಈ ಮೆಕ್ಕೆಜೋಳವನ್ನು ನಾವು ನೋಡಿಕೊಂಡ್ರೆ, ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆಯ ಫಲ ಬರುವುದರಲ್ಲಿ ಸಂಶಯನೇ ಇಲ್ಲ. ಓಕೆ, ಸೊ ದೆನ್ ಓನ್ಲಿ ಅವಾಗ ಮಾತ್ರ ನಾವು ಕೀಟನಾಶಕದ ಮೊರೆ ಹೋಗ್ಬೇಕಾಗಿದೆ. ಸೊ ಈ ಹಂತಗಳನ್ನ ನಾನು ಏನ್ ಹೇಳ್ತಿದ್ದೆ, ಈ ಹಂತಗಳಲ್ಲಿ ಇಲ್ಲಿ ನೋಡಿರ್ಬೋದು ನೀವು 20% ಅಥವಾ ಮುಂದೆ 40-45 ದಿನಗಳು ಆಗ್ತಿದ್ದಂಗೆ 40% ಹಾನಿಯಷ್ಟು ಯೂಶಲಿ ಒಂದೊಂದ್ಸರಿ ಬಹಳಷ್ಟು ಆಗಿದೆ. ಬಹಳಷ್ಟು ರೈತರ ಹೊಲದಲ್ಲಿ ಈಗ ಇಷ್ಟು ಹಾನಿ ಆಗಿದೆ. ಈ ಸಮಯದಲ್ಲಿ ನಾವು ಕೀಟನಾಶಕಗಳನ್ನ ಬಳಸಿಬಿಟ್ಟು ಹತೋಟಿ ಕ್ರಮಗಳನ್ನ ಮಾಡ್ಕೊಂಡ್ರೆ ಮುಂದೆ ಯಾವುದೇ ತೊಂದರೆ ಇಲ್ಲದಂಗೆ ಒಳ್ಳೆ ಫಲ ಬರ್ತದೆ. ಸೊ ಈ ಹಂತದಲ್ಲಿ ನಾವು ಸಮೀಕ್ಷೆ ಮಾಡ್ಕೊಂಡ್ಬಿಟ್ಟು ನಮ್ಮ ಹೊಲದಲ್ಲಿ ಲದ್ದಿ ಹುಳು ಹಾನಿ ಮಾಡ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಜಾಸ್ತಿ ಏನಾದರೂ ಇದ್ರೆ ಮಾತ್ರ ಕೀಟನಾಶಕದ ಮೊರೆ ಹೋಗ್ಬೇಕಾಗಿದೆ. ಸೊ ಈ ಹಂತದಲ್ಲಿ ನಾವು ಮೆಕ್ಕೆಜೋಳನ ಸರಿಯಾಗಿ ನೋಡಿಕೊಳ್ಳುವ ಒಂದು ಇಂಪಾರ್ಟೆಂಟ್ ಕ್ರಮ ಬೇಕೇ ಬೇಕು. ಇನ್ನು ಕೀಟಬಾಧೆಯ ಲಕ್ಷಣಕ್ಕೆ ಬರೋಣ. ಸೊ ಮೊಟ್ಟೆಯಿಂದಂತ ಬಂದಂತಹ ಮರಿ ಹುಳುಗಳು, ಸಣ್ಣ ಮರಿಗಳು ಏನ್ ಮಾಡ್ತವೆ, ಪತ್ರ ರೀತನ ಹಿಂಗೆ ಕೆರೆದ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡ್ತವೆ. ಓಕೆ, ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತವೆ ಅಂತಂದ್ರೆ ಸ್ವಲ್ಪ ಹೊತ್ತು ಕೇರಿತವೆ, ಎಲ್ಲಿ ಮೊಟ್ಟೆ ಇರ್ತವೆ ಅಲ್ಲಿ, ಯಾಕೆ ಸ್ವಲ್ಪ ಹೊತ್ತು ಊಟ ಬೇಕಾಗುತ್ತೆ. ಆನಂತರ ಒಂದು ಬಾಯಿಯಿಂದ ರೇಷ್ಮೆ ಕೂದ್ನಂಗ್ ಅಂತ ಒಂದು ಅಂಶವನ್ನ ಸ್ರವಿಸ್ಬಿಟ್ಟು ಕೆಳಗಡೆ ಇಳೆಬಿಡ್ತವೆ. ಇಲ್ಲಿ ನೋಡಿರ್ಬೋದು ನೀವು, ಅದು ಗಾಳಿಯಿಂದ ಏನಾಗುತ್ತೆ ಇನ್ನೊಂದು ಗಿಡಕ್ಕೆ ಟಚ್ ಆಗ್ತವೆ, ಇನ್ನೊಂದು ಗಿಡಕ್ಕೆ ಅದೇ ತರ ಮೂವ್ ಆಗ್ತಾ ಹೋಗ್ತವೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ಒಂದು ಗಿಡದಲ್ಲಿ ಮುಖ್ಯವಾಗಿ ನೀವು 4-5 ಹುಳುಗಳನ್ನ ಅಷ್ಟೇ ನೋಡ್ಬೋದು, ಅದಕ್ಕಿಂತ ಜಾಸ್ತಿ ನೋಡಲ್ಲ. ಯಾಕೆ ಅಂತಂದ್ರೆ ಒಂದೇ ಗಿಡದಲ್ಲಿ ಬಹಳಷ್ಟು ಹುಳುಗಳು ಹಾನಿ ಮಾಡಿದ್ರೆ ಅದಕ್ಕೆ ಬೇರೆ ಹುಳುಗಳಿಗೆ ಊಟ ಸಿಗೋದಿಲ್ಲ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತವೆ, ಒಂದೊಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಮೂವ್ ಆಗ್ತಾ ಹೋಗ್ಬಿಟ್ಟು ಅಲ್ಲಿ ತನ್ನ ಹಾನಿಯನ್ನ ಆರಂಭಿಸ್ತವೆ. ಇದು ಸಣ್ಣ ಮರಿ ಹುಳುಗಳಿಂದ ಆಗುವಂತ ಕೀಟಬಾಧೆ. ಇನ್ನು ಬೆಳೆದಿದ್ದಂಗೆ ನೋಡಿರ್ಬೋದು ನೀವು,
ಓಕೆ, ಈ ತರ ಕೆರೆಕಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ತರ ಬಿಳಿ ಬಿಳಿ ಬಿಳಿಯಾದ ಪಟ್ಟೆಗಳು ಕಾಣ್ತವೆ, ಕಾಗದದ ನಾವು ಗೆರೆಗಳಿಗೆ ಕಾಣ್ತಾ ಹೋಗ್ತವೆ. ಈ ತರ ಇದು ಆಕ್ಚುಲಿ ಪತ್ರ ತನ್ನಂಗೆ ಮರಿ ಹುಳುಗಳು ಕೆರೆದು ತಿನ್ನೋದ್ರಿಂದ ಆಗುವಂತ ಒಂದು ಲಕ್ಷಣ. ಇನ್ನು ಬೆಳೆದ ಮರಿ ಹುಳುಗಳು ಏನ್ ಮಾಡ್ತವೆ ಅಂತಂದ್ರೆ ಸುಳಿಗೆ ಹೋಗ್ಬಿಟ್ಟು ಸುಳಿಲಿ ಭಾಗದಲ್ಲಿ ಯೂಶ್ವಲಿ ರಾತ್ರಿ ಹೊತ್ತು ಹೊರಗಡೆ ಬಂದ್ಬಿಟ್ಟು ಎಲೆಗಳನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಆರಂಭ ಮಾಡ್ತವೆ. ಎಲೆಗಳನ್ನು ತಿಂದಾಗ ಇಲ್ಲಿ ನೋಡಿರ್ಬೋದು ಎಲೆಗಳನ್ನೆಲ್ಲ ಅರ್ಧ ಹಾಕಂಗ್ ಆಗಿರುತ್ತೆ, ಆ ತರ ಇವು ಹಾನಿ ಮಾಡ್ತವೆ. ಸೊ ಅದೇ ತರ ಇದು ಬಹಳಷ್ಟು ಕ್ವಾಂಟಿಟಿಯಾಗಿ ಇಕ್ಕೆ ಇರ್ತದೆ, ಲದ್ದಿಯನ್ನು ಇರ್ತದೆ. ಆ ಲದ್ದಿಯನ್ನು ನೀವು ಅಸಳಿ ಭಾಗದಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು. ಸೊ ಆ ಇಕ್ಕೆ ಅಥವಾ ಲದ್ದಿ ಇನ್ನು ಫ್ರೆಶ್ ಆಗಿದೆ ಅಂತಂದ್ರೆ ಅದರಲ್ಲಿ ಹುಳು ಇದೆ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಒಣಗಿದಂಗೆ ಆಗಿದೆ ಅದಕ್ಕೆ ಅಂತಂದ್ರೆ ಅದು ಕೋಶಾವಸ್ಥೆಗೆ ಹೋಗಿರ್ಬೋದು ಅಥವಾ ಬೇರೊಂದು ಗಿಡಕ್ಕೆ ಹೋಗಿ ತಿನ್ನೋದಕ್ಕೆ ಆರಂಭ ಮಾಡಿರ್ಬೋದು. ಸೊ ಸುಳಿಯಲ್ಲಿ ಬಹಳಷ್ಟು ಹಾನಿ ಮಾಡ್ತದೆ. ಮುಖ್ಯವಾಗಿ ನೀವು ಎರಡು ಹುಳುಗಳನ್ನ ನೋಡ್ಬೋದು, ಎರಡರಿಂದ ಮೂರು ಅಷ್ಟೇ. ಓಕೆ, ಸೊ ಒಂದೇ ಹುಳು ಅದನ್ನು ಈ ತರ ಆ ಸುಳಿಯಲ್ಲಿ ತಿಂತಾ ಇರ್ಬೋದು. ಓಕೆ, ಬಹಳಷ್ಟು ಸಂಖ್ಯೆಯಲ್ಲಿ ಒಂದು ಸುಳಿಯಲ್ಲಿ ಇರೋದಿಲ್ಲ ಬೇರೆ ಹುಳುಗಳ ತರ. ಯಾಕೆ ಅಂತಂದ್ರೆ ಈ ಹುಳುಗಳು ತನ್ನದೇ ಜಾತಿಯ ಹುಳುಗಳನ್ನ ತಿನ್ನುವ ಒಂದು ಗುಣಧರ್ಮ ಹೊಂದಿದೆ. ಅಂದ್ರೆ ಅದೇ ಹುಳು ಒಂದು ದೊಡ್ಡ ಹುಳು ಒಂದು ಸಣ್ಣ ಹುಳು ತಿನ್ನಂಗೆ, ಓಕೆ, ಹಾಗೆ ತಿಂದು ಓಡಿಸ್ಬಿಡ್ತದೆ ಅಥವಾ ತಿನ್ನೋದಕ್ಕೆ ಆರಂಭ ಮಾಡ್ತೀನಿ ಅಂತಂದ್ರೆ ಅದು ಬೇರೆ ಹುಳು ಬೇರೆ ಗಿಡಕ್ಕೆ ಹೋಗುತ್ತದೆ. ಹಂಗಾಗಿ ಕಾಂಪಿಟೇಷನ್ ಅನ್ನ ಕಡಿಮೆ ಮಾಡ್ತದೆ, ಅದೊಂದು ಮುಖ್ಯವಾದಂತಹ ಒಂದು ಗುಣಧರ್ಮ. ಹಾಗಾಗಿ ಒಂದು ಹೆಣ್ಣು ಹುಳು 1,000 ಮೊಟ್ಟೆ ಇಡ್ತು ಅಂತಂದ್ರೆ ಹೊಲದಲ್ಲ ಬಹಳಷ್ಟು ಭಾಗದಲ್ಲಿ ಹಾನಿ ಮಾಡುವಂತ ಒಂದು ಶಕ್ತಿ ಇದೆ. ಎಲ್ಲ ಪ್ರತಿ ಗಿಡದಲ್ಲೂ ಈ ಲದ್ದಿ ಹುಳುಗಳು ಇರುವಂತ ಒಂದು ಸಂಭವ ಇರ್ತದೆ. ಹಾಗಾಗಿ ಹಾನಿ ಜಾಸ್ತಿ ಆಗ್ತದೆ. ಇನ್ನು ತೆನೆ ಮೇಲೆ ಬಹಳಷ್ಟು ಕಡಿಮೆ. ಸೊ ಎರಡು ಮೂರು ನೀವೇನಾದ್ರೂ 100-200 ಗಿಡಗಳನ್ನ ಹುಡುಕಿದ್ರೆ ಎರಡು ಮೂರಲ್ಲ ಮಾತ್ರ ತೆನೆಗಳನ್ನ ಈ ತರ ಕಾಳುಗಳನ್ನ ತಿಂದಿರುವಂತಹ ಒಂದು ನಿದರ್ಶನಗಳಿದೆ. ಆದ್ರೆ ಇದರ ಹಾನಿ 45 ದಿನಗಳ ತನಕ ನಂತರ ಬಹಳಷ್ಟು ಕಡಿಮೆ ಆಗ್ತಾ ಹೋಗ್ತದೆ. ಇದು ತೆನೆ ಮೇಲೆ ಆಗುವಂತಹ ಲಕ್ಷಣ, ಆದರೆ ಬಹಳಷ್ಟು ಕಡಿಮೆ ಯೂಶ್ವಲಿ. ಸೊ ಇದನ್ನ ಸ್ಪೋಡಾಪ್ಟರ್ ಫ್ರೂಜಿಪರ್ದ ನಾನು ಏನ್ ಹೇಳಿದೆ, ಓಕೆ, ಇದನ್ನ ನಾವು ಕನ್ನಡದಲ್ಲಿ ಲದ್ದಿ ಹುಳು ಅಥವಾ ಸೈನಿಕ ಹುಳು ಅಂತ ಕರಿತೀವಿ. ಅದೇ ತರ ಓಲ್ಡ್ ಒಂದು ಮೈತಿಮ್ನ ಸೆಪರೇಟ್ ಅಂತ ನಾನು ಹೇಳ್ತೀವಿ, ಅದನ್ನು ಸೈನಿಕ ಹುಳು ಅಂತ ಕರಿತೀವಿ. ಆದ್ರೆ ಇದನ್ನ ನಾವು ಫಾಲ್ ಸೈನಿಕ ಹುಳು ಅಂತ ಹೇಳ್ತೀವಿ. ಇದು ಅಮೆರಿಕಾದಲ್ಲಿ ಫಾಲ್ ಸೀಸನ್ ಅಂತ ಒಂದು ಸೀಸನ್ ಇರುತ್ತೆ, ಅದರಿಂದ ಬಂದಿರೋ ಒಂದು ವರ್ಡ್ ಫಾಲ್ ಸೈನಿಕ ಹುಳು ಅಂತ ಕರಿತೀವಿ. ಇದನ್ನ ನಾವು ಕನ್ನಡದಲ್ಲಿ ಸೈನಿಕ ಹುಳು ಅಥವಾ ಲದ್ದಿ ಹುಳು ಅಂತಾನು ಕರಿತೀವಿ. ಆದ್ರೆ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸವಿದೆ. ಹೇಗೆ ಇದನ್ನ ನಾವು ಗುರುತಿಸೋದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಇದರಲ್ಲಿ ತಲೆಯ ಮೇಲೆ ಒಂದು ಬಿಳಿಯಾದ ಲೈನ್ ಇದೆ, ನೋಡಿ ಬಿಳಿ ರೇಖೆ ಇದೆ, ಇದ್ರ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನೋಡ್ಬೋದು ನೀವು 9ನೇ ಕಿಬ್ಬೊಟ್ಟೆಯಲ್ಲಿ, ಓಕೆ, ಇಲ್ಲಿ ಬಂದಾಗ ಇದು 8ನೇ ಕಿಬ್ಬೊಟ್ಟೆ, 9ನೇ ಕಿಬ್ಬೊಟ್ಟೆ ಇಲ್ಲಿ ತೋರಿಸ್ತಾ ಇದೀನಿ. ಇದರಲ್ಲಿ ನಾವು ಇಲ್ಲಿ ಒಂದು ಟ್ರಪಿಜಾಯ್ಡಲ್ ಮಾದರಿಯಲ್ಲಿ ಈ ಲೈನ್ ಹಾಕಿದ್ರೆ ಈ ತರ ಬರುತ್ತೆ. ಓಕೆ, ಇದು 9ನೇ ಕಿಬ್ಬೊಟ್ಟೆಯಲ್ಲಿ. ಅದೇ ತರ 8ನೇ ಕಿಬ್ಬೊಟ್ಟೆಯಲ್ಲಿ ನೋಡಿರ್ಬೋದು ನೀವು, ಇಲ್ಲಿ 4 ಚುಕ್ಕೆಗಳಿದ್ದಾವೆ, ವರ್ಗಾಕಾರವಾಗಿ 4 ಚುಕ್ಕೆಗಳು ಕಾಣ್ತವೆ. ಸೊ ಅದೇ ತರ ಇಲ್ಲೆಲ್ಲ ಚುಕ್ಕೆಗಳಿದ್ದಾವೆ. ಇದ್ರ ಬೇಸಿಸ್ ಮೇಲೆ ನಾವು ಹೇಳ್ಬೋದು ಇದು ಸ್ಪೋಡಾಪ್ಟರ ಫ್ರೂಜಿ ಪರದ ಅಂತ ಹೇಳ್ಬಿಟ್ಟು. ಸೊ ಇದು ಇದರ ಐಡೆಂಟಿಫಿಕೇಶನ್ ಅಥವಾ ಜಾತಿಯ ದೃಢೀಕರಣ. ಇದು ಅದರ ಪ್ರಬುದ್ಧ ಪತಂಗಗಳು. ಇದು ಗಂಡು ಪತಂಗ. ಗಂಡು ಪತಂಗದಲ್ಲಿ ಈ ತರ ಬಿಳಿಯಾದ ಚುಕ್ಕೆಗಳಿದ್ದಾವೆ ಇಲ್ಲಿ ನೋಡಿರ್ಬೋದು ನೀವು. ಆದ್ರೆ ಹೆಣ್ಣಿನಲ್ಲಿ ಪತಂಗದಲ್ಲಿ ಯಾವುದೇ ಚುಕ್ಕೆಗಳು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಓಕೆ, ಸೊ ಹೆಣ್ಣುಗಳು ಅಷ್ಟು ಮೊಟ್ಟೆಗಳನ್ನ ಇಟ್ಟು ಬಹಳಷ್ಟು ಹಾನಿ ಮಾಡ್ತವೆ. ಸೊ ಈ ಕೀಟವು ನಮಗಲ್ಲಿ ಹೇಳಿದೆ, ಶಿವಮೊಗ್ಗದಲ್ಲಿ ಮೊದಲ ಬಾರಿಗೆ ರಿಪೋರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಆನಂತರ ಬಹಳಷ್ಟು ಕರ್ನಾಟಕದಲ್ಲಿ ಭಾರತಾದ್ಯಂತ ಪ್ರಸರಿಸಿ ಹಾನಿ ಮಾಡ್ತಾ ಇದೆ. ಸೊ ಹೇಗೆ ಇದು ಇಷ್ಟು ಪ್ರಬಲವಾಗಲಿಕ್ಕೆ ಕಾರಣ, ಯಾಕೆ ಇಷ್ಟು ಹಾನಿ ಮಾಡ್ತಾ ಇದೆ? ಸೊ ನಿದರ್ಶನಗಳಿದ್ದಾವೆ. ಕರ್ನಾಟಕದಲ್ಲಿ ಬಹಳಷ್ಟು ರೈತರು 100% ಅಂದ್ರೆ ಪ್ರತಿ ಗಿಡನೂ ಹಾನಿ ಆಗಿರುವಂತಹ ನಿದರ್ಶನಗಳಿವೆ. ಕೆಲವೊಂದರಲ್ಲಿ ಪಕ್ಕದ ಫೀಲ್ಡ್ ಅಲ್ಲೇ 0 ಇರ್ಬೋದು, ಅಂದ್ರೆ 0-100% ಹಾನಿ ಮಾಡಿರುವ ನಿದರ್ಶನಗಳಿವೆ. ಸೊ ಹಂಗಾಗಿ ಈ ಕೀಟವು ಅಮೆರಿಕದಿಂದ ಬಂದ ನಂತರ ಯಾಕೆ ಇಷ್ಟೊಂದು ಪ್ರಬಲವಾಗಿ ಹಾನಿ ಮಾಡ್ತಾ ಇದೆ, ಏನಿದಕ್ಕೆ ಕಾರಣ? ಹೆಣ್ಣು ಪತಂಗ ಆಗಲೇ ಹೇಳಿದೆ, 1,000 ದಿಂದ 1,500 ವರೆಗೂ ಮೊಟ್ಟೆಗಳನ್ನ ಇಡಬಹುದು. ಓಕೆ, ಇದು ಒಂದು ಮುಖ್ಯವಾದ ಕಾರಣ. 300ಕ್ಕಿಂತಲೂ ಹೆಚ್ಚು ಬೆಳೆಗಳನ್ನು ಅಥವಾ ಕಳೆಗಳನ್ನು ಬಾಧಿಸುವುದು. ಅಂದ್ರೆ ಮೆಕ್ಕೆಜೋಳದಲ್ಲಿ ಇದು ಹಾನಿ ಮಾಡ್ತಾ ಇದೆ, ಆದ್ರೆ ಬೇರೆ ಬೆಳೆಗಳ ಮೇಲೆ ಅಮೆರಿಕಾದಲ್ಲಿ ಎಸ್ಪೆಷಲಿ ಬಹಳಷ್ಟು ಬೆಳೆಗಳ ಮೇಲೆ ಇದರ ಹಾನಿ ಮಾಡ್ತಿದೆ. ಸೊ ಇಂಥ ಬೆಳೆಗಳ ಮೇಲೂ ಸಹ ಅದು ಜೀವನಾಭಿವೃದ್ಧಿಯನ್ನು ಮಾಡೋದ್ರಿಂದ ಇದು ಹಾನಿ ಮಾಡ್ತಾ ಇರ್ಬೋದು. ಭಾರತದಲ್ಲಿ ಇನ್ನೂ ಹೆಚ್ಚು ಸಂಶೋಧನೆ ಅಗತ್ಯವಿದೆ. ಪತಂಗ ಒಂದು ದಿನಕ್ಕೆ 300 ಕಿಲೋಮೀಟರ್ ದೂರದವರೆಗೂ ಹಾರಿ ಹೋಗಬಲ್ಲದು. ಅಂದ್ರೆ 10 ದಿನಗಳಲ್ಲಿ 3,000 ಕಿಲೋಮೀಟರ್, ಅಂದ್ರೆ ಮೆಕ್ಕೆಜೋಳ ಇಲ್ಲಿದೆ ಅಂತ ಕಡೆ ಬಹಳಷ್ಟು ದೂರದಲ್ಲಿ ಇದ್ರೂ ಹಾರಿ ಹೋಗ್ಬಿಟ್ಟು ಅಲ್ಲಿ ಬಂದು ಮೊಟ್ಟೆಗಳನ್ನು ಇಟ್ಟು ಹಾನಿ ಮಾಡುವ ಸಂಭವ ಇರ್ತದೆ. ಈ ಕೀಟದ ಮೇಲೆ ಕಡಿಮೆ ಪರತಂತ್ರ ಜೀವಿಗಳು ಮತ್ತು ಪರೋಪ ಜೀವಿಗಳು ಇರುವುದು ಹೌದಲ್ವಾ? ಯಾಕೆ ಅಂತಂದ್ರೆ ಇದು ಹೊಸದಾಗಿ ಬಂದಿರುವಂತಹ ಕೀಟ. ಸೊ ಇನ್ನು ಇಲ್ಲಿ ಲೋಕಲ್ ಆಗಿ ಇರುವಂತಹ ಪರತಂತ್ರ ಜೀವಿಗಳು ಅದನ್ನ ಮೊಟ್ಟೆಗಳನ್ನು ತಿನ್ನುವಂತಹ ಹುಳುಗಳಾಗಿ ಅಥವಾ ಮರಿಗಳನ್ನ ತಿನ್ನುವಂತಹ ಹುಳುಗಳಾಗಿ ಅಷ್ಟು ಡೆವಲಪ್ ಆಗಿಲ್ಲ ಇನ್ನು. ಸೊ ಹಾಗಾಗಿ ಇದು ಈ ಪ್ರದೇಶವನ್ನ ಹೊಸ ಪ್ರದೇಶವನ್ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ, ಓಕೆ, ಜಾಸ್ತಿ ರೀತಿಯಲ್ಲಿ ಹಾನಿ ಮಾಡ್ತಾ ಇದೆ. ಮತ್ತು ಹಿಂಗಾರು ಮತ್ತು ಮುಂಗಾರಿನಲ್ಲಿ ಖುಷ್ಕಿ ಮತ್ತು ನೀರಾವರಿಯಲ್ಲಿ ಸಹ ಬೆಳೆಯನ್ನು ಬೆಳೆಯುವುದು. ಅಂದ್ರೆ ವರ್ಷ ಪೂರ್ತಿ ಮೆಕ್ಕೆಜೋಳ ಇದಕ್ಕೆ ಸಿಗ್ತದೆ. ಮೆಕ್ಕೆಜೋಳ ಸಿಗಲಿಲ್ಲ ಅಂದ್ರೆ ಜೋಳ ಅಥವಾ ಅದರ ನಾವು ಮಿಲ್ಲೆಟ್ಸ್ ಎಲ್ಲ ಸಿಗ್ತಾ ಇದೆ. ಹಂಗಾಗಿ ಏನಾಗುತ್ತೆ ಅಂತಂದ್ರೆ, ಓಕೆ, ಊಟ ಸಿಗ್ತಾ ಇದೆ, ಯಾವುದೇ ಪರತಂತ್ರ ಜೀವಿ ಇಲ್ಲ, ಆರುವ ಶಕ್ತಿ ಇದೆ,
ಈ ತರದ ಕಾರಣಗಳಿಂದ ಇದು ಬಹಳ ಪ್ರಬಲವಾಗಿ ಭಾರತದಾದ್ಯಂತ ಬಹಳಷ್ಟು ಹಾನಿ ಮಾಡ್ತಿರುವಂತ ಒಂದು ಕೀಟ. ಸೊ ಇನ್ನು ಅಮೆರಿಕ ದೇಶದಲ್ಲಿ ಎರಡು ಪಾಲ್ ಸೈನಿಕ ಹುಳುವಿನ ತಳಿಗಳಿದ್ದಾವೆ. ತಳಿಗಳು ಅಂದ ತಕ್ಷಣ ನಾವು ಭತ್ತದ ತಳಿ, ಮೆಕ್ಕೆಜೋಳ ತಳಿ ಅಂತ ಅನ್ಕೊಂತೀವಿ, ಆದ್ರೆ ಈ ಪಾಲ್ ಆರ್ಮಿವರ್ಮ್, ಸ್ಪೋಡಾಪ್ಟರ ಫ್ರುಜಿಪರ್ದ ನಾನು ಏನ್ ಕರಿತಾ ಇದ್ದೀನಿ ವೈಜ್ಞಾನಿಕವಾಗಿ, ಅದರಲ್ಲೇ ಎರಡು ತಳಿಗಳಿದ್ದಾವೆ. ಆ ತಳಿಗಳು ಏನಂತಂದ್ರೆ, ಒಂದನ್ನ ಭತ್ತದ ತಳಿ ಅಂತ ಕರೀತಾರೆ, ಇನ್ನೊಂದು ಮೆಕ್ಕೆಜೋಳದ ತಳಿ ಅಂತ ಕರೀತಾರೆ. ಈ ಭತ್ತದ ತಳಿ ಅಂತಂದ್ರೆ ಅಮೆರಿಕದಲ್ಲಿ ಏನು ಅಂದ್ರೆ, ಈ ಹುಳು ಭತ್ತವನ್ನ ಜಾಸ್ತಿ ಇಷ್ಟಪಡುತ್ತೆ ಅಂತ ಅರ್ಥ ಅಷ್ಟೇ. ಓಕೆ, ಭತ್ತವನ್ನ 53% ಅಷ್ಟು ಹಾನಿ ಮಾಡ್ತದೆ, ಹತ್ತಿಯನ್ನ ಸ್ವಲ್ಪ, ಜೋಳವನ್ನ ಸ್ವಲ್ಪ, ಆದ್ರೆ 35% ಮೆಕ್ಕೆಜೋಳವನ್ನ ತಿನ್ನುವಂತ ಒಂದು ಗುಣಧರ್ಮವನ್ನ ಹೊಂದಿದೆ. ಓಕೆ, ಇದು ಭತ್ತದ ತಳಿ ಪ್ರಿಫರ್ ಮಾಡುತ್ತೆ ಅಂತ ಹೇಳಿ ಭತ್ತವನ್ನ ಜಾಸ್ತಿ. ಅದೇ ಮೆಕ್ಕೆಜೋಳದ ತಳಿ ಮೆಕ್ಕೆಜೋಳವನ್ನ ಜಾಸ್ತಿ ಪ್ರಿಫರ್ ಮಾಡುತ್ತೆ, ಅಂದ್ರೆ 42%, ಹತ್ತಿನ ತಿಂತ ಇದೆ ನೋಡಿ 34%. ಇದು ಅಮೆರಿಕದ ಬಗ್ಗೆ ನಾನು ಮಾತಾಡ್ತಿರೋದು. 19% ಜೋಳ, 0.04% ಭತ್ತ. ಹೌದಾ? ಅಂದ್ರೆ ಒಂದು ಆಶಾದಾಯಕ ವಿಚಾರ ಏನಂತಂತಂದ್ರೆ, ಈ ಬಂದಿರುವಂತ ಭಾರತಕ್ಕೆ ಬಂದಿರುವಂತ ತಳಿ ಹತ್ತಿಯನ್ನು ಹಾನಿ ಮಾಡ್ತಿಲ್ಲ ಜಾಸ್ತಿ. ಓಕೆ, ಜೋಳವನ್ನ ಸ್ವಲ್ಪ ಮಾಡ್ತಾ ಇದೆ. ಓಕೆ, ಮೆಕ್ಕೆಜೋಳವನ್ನು ಅಷ್ಟೇ ಹಾನಿ ಮಾಡ್ತಾ ಇದೆ. ಆದ್ರೆ ಇದು ಭತ್ತದ ತಳಿನೇ ಅಥವಾ ಮೆಕ್ಕೆಜೋಳದ ತಳಿನೇ? ಏಕೆಂದ್ರೆ ಮೆಕ್ಕೆಜೋಳ ಹಾನಿ ಮಂತು ಮಾಡ್ತಾ ಇದೆ, ಹತ್ತಿ ಹಾನಿ ಮಾಡ್ತಾ ಇಲ್ಲ, ಜೋಳವನ್ನು ಸ್ವಲ್ಪ ಹಾನಿ ಮಾಡ್ತಾ ಇದೆ, ಅದು ಭತ್ತವನ್ನು ಹಾನಿ ಮಾಡ್ತಾ ಇಲ್ಲ. ಹಾಗಾದ್ರೆ ಭಾರತಕ್ಕೆ ಬಂದಿರುವಂತಹ ತಳಿ ಏನು? ಸೊ ನಮ್ಮ ಸಂಶೋಧನೆ ಪ್ರಕಾರ ಮೊದಲಿಗೆ ಅನಿಸಿದ್ದೆ ಅಂತಂದ್ರೆ ಇದು ಭತ್ತದ ತಳಿ ಅಂತ ಹೇಳ್ಬಿಟ್ಟು ನಾವು ಮಾಲಿಕ್ಯುಲರ್ ಅನಾಲಿಸಿಸ್ ಅಂತ ಮಾಡಿದ್ವಿ. ಅದರಲ್ಲಿ ಭತ್ತದ ತಳಿ ಅಂತ ಮೊದಲಿಗೆ ಸ್ವಲ್ಪ ರಿಪೋರ್ಟ್ ಬಂತು. ಆದ್ರೆ ಆನಂತರ ಮತ್ತೆ ಸಂಶೋಧನೆಗಳನ್ನು ಮಾಡಿದಾಗ ಇದು ಮೆಕ್ಕೆಜೋಳದ ತಳಿ ಅಂತ ಅನ್ನೋದು ವಿಷಯ ತಿಳಿತು. ಆದ್ರೆ ಮೆಕ್ಕೆಜೋಳದ ತಳಿ ಅಂತಂದ್ರೆ ಇದು ಹತ್ತಿಯನ್ನು ಹಾನಿ ಮಾಡ್ತಾ ಇಲ್ಲ. ಓಕೆ, ಭತ್ತದ ತಳಿ ಅಂತಂದ್ರೆ ಇದು ಭತ್ತದ ತಳಿ ನಾಳೆ ಹಾನಿ ಮಾಡ್ತಾ ಇಲ್ಲ. ಆದ್ರೆ ಯಾವ ತಳಿ ಭಾರತಕ್ಕೆ ಬಂದಿರ್ಬೋದು ಅಥವಾ ಹೈಬ್ರಿಡ್ ಡೇ ಅಂದ್ರೆ ಭತ್ತದ ತಳಿ ಮತ್ತು ಮೆಕ್ಕೆಜೋಳದ ಕ್ರಾಸಿಂಗ್ ಆಗ್ಬಿಟ್ಟು ಆ ಬಂದಿರೋಂಥ ಆಫ್ ಸ್ಪ್ರಿಂಗ್ಸ್, ಅಲ್ಲಿಂದ ಬಂದಿರೋಂಥ ಪಾಪ್ಯುಲೇಷನ್ ಏನಾದರೂ ಇಂಡಿಯಾಗೆ ಬಂದಿರೋದು ಹೈಬ್ರಿಡ್ ಡೇ. ಸೊ ಅದ್ರ ಬಗ್ಗೆ ಹೆಚ್ಚು ಸಂಶೋಧನೆ ನಡೀತಾ ಇದೆ. ಯಾಕೆಂತಂದ್ರೆ ಇದು ರೈತರು ತಿಳಿದುಕೊಳ್ಳಬೇಕಾದಂಥ ಒಂದು ವಿಚಾರ. ಯಾಕೆಂದ್ರೆ ಮುಂದೆ ನಾವು ಬಹಳಷ್ಟು ಬೆಳೆಗಳನ್ನ ಬೆಳಿತೀವಿ, ಆ ಬೆಳೆಗೂ ಹಾನಿ ಮಾಡಿದರೆ ನಾವು ಏನು ಹತೋಟಿ ಕ್ರಮಗಳನ್ನು ನಾವು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈಗ ಗೊತ್ತಾಗೋಗುತ್ತೆ. ಸೊ ಹಂಗಾಗಿ ಈ ತಳಿ ಬಗ್ಗೆ ಸ್ವಲ್ಪ ಸಂಶೋಧನೆ ಆಗ್ತಾ ಇದೆ. ಸೊ ಭಾರತದಲ್ಲಿ ಯಾವ ತಳಿ ಇದೆ ಅಂತ ಎಕ್ಸಾಕ್ಟ್ ಆಗಿ ಇನ್ನು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಓಕೆ, ಸೊ ಇನ್ನು ಇದರ ನಿರ್ವಹಣಾ ಕ್ರಮಗಳೇನು, ಹತೋಟಿ ಕ್ರಮಗಳೇನು, ಯಾವ್ಯಾವ ಸಮಯದಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು, ಒಂದು ಮಾಗಿ ಉಳುಮೆ. ಯಾಕೆಂತಂದ್ರೆ ಕೋಶಾವಸ್ಥೆಯನ್ನು ನಾನು ಅವಾಗಲೇ ಹೇಳಿದೆ, ಮಣ್ಣಲ್ಲಿ ಕಳೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಸೂಕ್ತ ಸಮಯದಲ್ಲಿ ಅಂದ್ರೆ ಮುಂಗಾರಿನ ಹಂಗಾಮಿನ ಸಮಯದಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಆಳವಾಗಿ ಉಳುಮೆ ಮಾಡ್ಬೇಕಾಗತ್ತೆ. ಓಕೆ, ಸೊ ಆಳವಾಗಿ ಉಳುಮೆ ಮಾಡಿದಾಗ ಕೋಶದ ಎಲ್ಲ ಮಣ್ಣಲ್ಲಿರೋ ಕೋಶಗಳೆಲ್ಲ ಹೊರಗೆ ಬಂದ್ಬಿಟ್ಟು ಅಕ್ಕಿಗೆ ಅಕ್ಕಿಗೆ ಅಥವಾ ಬಿಸಿಲಿಗೆ ತುತ್ತಾಗಿ ಸಾಯ್ತವೆ, ಬಹಳಷ್ಟು ಸಂಖ್ಯೆಯಲ್ಲಿ ಸಾಯ್ತವೆ. ಹಂಗಾಗಿ ಮಾಗಿ ಉಳುಮೆ ಮಾಡುವಂತ ಒಂದು ಮುಖ್ಯವಾದ ಕ್ರಮ ಮಾಡ್ಬೇಕಾಗತ್ತೆ. ತದನಂತರ ಜೂನ್ ಎಂಡಲ್ಲಿ ಅಥವಾ ಜುಲೈಯಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಬಿತ್ತನೆ ಮಾಡ್ಬೇಕಾಗತ್ತೆ. ಅಂದ್ರೆ ಒಂದು ಪ್ರದೇಶದ ರೈತರು ಎಲ್ಲರೂ ಸಾಮೂಹಿಕವಾಗಿ ಬಿತ್ತನೆ ಮಾಡ್ಬೇಕಾಗತ್ತೆ. ಕೆಲವರು ಬಹಳಷ್ಟು ಡಿಲೇ ಮಾಡ್ತಾರೆ, ಲೇಟ್ ಮಾಡ್ತಾರೆ, ಆಗಸ್ಟ್ ಅಂತ ಸೆಪ್ಟೆಂಬರ್ ತನಕ ಓಕೆ ಬೀಜ ಸಿಗ್ತಾ ಇಲ್ಲ ಅಥವಾ ಬೇರೆ ಏನೋ ರೀಸನ್ ಇಂದ ಡಿಲೇ ಮಾಡ್ತಾರೆ. ಡಿಲೇ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಮೊದಲು ಬಂದಂತ ಮರಿ ಹುಳುಗಳು ತನ್ನ ಜೀವನ ಚರಿತ್ರೆಯನ್ನು ಮುಗಿಸಿ ಬೇರೆ ಮೆಕ್ಕೆಜೋಳನ ಹುಡುಕೊಂಡು ಹೋಗುತ್ತೆ. ಯಾಕೆಂತಂದ್ರೆ ಅದು ಹೊಸದಾಗಿ ಹಾಕಿರುವಂತಹ ಮೆಕ್ಕೆಜೋಳನ ಇಷ್ಟಪಡುತ್ತೆ. ಯಾಕೆ 45 ದಿನಗಳ ನಂತರ ಆ ಹೊಲವನ್ನ ಬಿಟ್ಟು ನಿಮ್ಮ ಹೊಲಕ್ಕೆ ಬರುವ ಚಾನ್ಸಸ್ ಇರುತ್ತೆ. ಹಂಗಾಗಿ ಒಂದು ಪ್ರದೇಶದ ರೈತರೆಲ್ಲರೂ ಸಹ ಒಂದೇ ಸಮಯದಲ್ಲಿ ಬಿತ್ತನೆ ಮಾಡುವುದು ಬಹಳಷ್ಟು ಮುಖ್ಯ. ಯಾಕೆ ಅಂತಂದ್ರೆ ಇರುವಂತಹ ಹುಳುಗಳಷ್ಟೇ ಎಲ್ಲಾ ಕಡೆ ಹರಡಿ ಸ್ವಲ್ಪ ಸ್ವಲ್ಪ ಹಾನಿ ಮಾಡ್ತವೆ. ಇದು ಒಂದು ಮುಖ್ಯವಾದಂತಹ ವಿಚಾರ. ಇನ್ನು ಬೆಳೆ ಪರಿವರ್ತನೆ ಮಾಡೋದು, ಕಂಟಿನ್ಯೂಸ್ ಆಗಿ ಮೆಕ್ಕೆಜೋಳವನ್ನೇ ಹಾಕಬಾರದು. ಒಂದು ಪ್ರದೇಶದ ರೈತರೆಲ್ಲರೂ ವರ್ಷ ಪೂರ್ತಿ ಮೆಕ್ಕೆಜೋಳವನ್ನೇ, ಕೆಲವು ರೈತರು 2 ಸಾರಿ ಮೆಕ್ಕೆಜೋಳವನ್ನು ಹಾಕ್ತಾರೆ. ಸೊ ಇದನ್ನ ನಾವು ಅವಾಯ್ಡ್ ಮಾಡಬೇಕಾಗಿದೆ. ಇನ್ನು ಬಿತ್ತನೆ ಮಾಡುವಾಗ ಒಂದು ಕೀಟನಾಶಕವನ್ನು ಭಾರತ ಸರ್ಕಾರ ಅಪ್ರೂವ್ ಮಾಡಿತು, ಅದನ್ನ 4-10-RDO ಅಂತ ಕರೀತಾರೆ. ಅದರಲ್ಲಿ ಸಯಾಂಟ್ರಿಪ್ರೋಲ್ ಮತ್ತು ಥಯೋಮೆಥೋಕ್ಸಾಮ್ ಅನ್ನೋ ಎರಡು ಕೆಮಿಕಲ್ ನ ಮಿಶ್ರಣ ಮಾಡಿದರೆ ಇದನ್ನ 6 ml ಪ್ರತಿ ಕೆಜಿಗೆ ಮಿಶ್ರಣ ಮಾಡಿ ನಾವು ಬಿತ್ತನೆ ಮಾಡಬೇಕಾಗಿದೆ. ಇದರಿಂದ ಸುಮಾರು 10-12 ದಿನಗಳು ಕಾಲ ಬಹಳಷ್ಟು ಕೀಟದ ಹತೋಟಿ ಬರ್ತದೆ. ಅಂದ್ರೆ ಇನಿಷಿಯಲ್ ಡ್ಯಾಮೇಜ್ ಅಂತ ಏನ್ ಕರಿತೀವಿ ಅದನ್ನ ನಾವು ಅವಾಯ್ಡ್ ಮಾಡುವುದಾಗಿದೆ. ಸೊ ಬೀಜೋಪಚಾರ ಬಹಳಷ್ಟು ಮುಖ್ಯವಾದಂತಹ ಒಂದು ಕ್ರಮ. ಇನ್ನು ಎಲೆಗಳು ಬರ್ತಿದ್ದಂತಲೇ ಈ ಕೀಟ ಏನ್ ಮಾಡುತ್ತೆ, ಪ್ರೌಢ ಪತಂಗ, ಹೆಣ್ಣು ಪತಂಗ ಏನ್ ಮಾಡುತ್ತೆ, ಎಲೆಗಳ ಮೇಲೆ ಕೆಳಭಾಗದಲ್ಲಿ ಹೋಗಿ ಸಾವಿರಾರು ಮೊಟ್ಟೆಗಳನ್ನು ಇರ್ತದೆ. ಇಲ್ಲಿ ನೋಡಿದ್ವಿ, ರೈತರು ಹೊಲಗಳಲ್ಲಿ ಸಮೀಕ್ಷಣೆ ಮಾಡ್ತಾಗ ಓಡಾಡುವಾಗ ಆ ತರದ್ದು ಏನಾದ್ರು ಮೊಟ್ಟೆಗಳು ಕಂಡು ಬಂತು ಅಂತಂದ್ರೆ ಅಲ್ಲೇ ವಸಕಿ ಹಾಕ್ಬಿಡ್ಬೇಕು. ಅಂದ್ರೆ ನೀವು ಒಂದು ಸರಿ ಒಂದು ಮೊಟ್ಟೆ ಗುಂಪನ್ನ ವಸಕಿ ಹಾಕಿದ್ರೆ 1,000 ಮೊಟ್ಟೆಗಳನ್ನ ವಸಕಿ ಹಾಕಿರುವ ಚಾನ್ಸಸ್ ಇದೆ. ಅಂದ್ರೆ ತನ್ನ ಯಾವ 1,000 ಮರಿ ಹುಳುಗಳು ಹರಡದು ಬಂದ ನಾವು ತಪ್ಪಿಸ್ಬೋದಾಗಿದೆ. ಬಹಳ ಮುಖ್ಯವಾದಂತ ಒಂದು ಕ್ರಮ. ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಓಡಾಡ್ಬಿಟ್ಟು ಅಂತ ಮೊಟ್ಟೆಗಳೇನಾದ್ರು ಕಂಡು ಬಂದ್ರೆ ಅವನ್ನ ವಸಕಿ ಹಾಕ್ಬೇಕಾಗತ್ತೆ. ಇನ್ನು ಬಹಳಷ್ಟು ಕಂಪನಿಗಳು ಈಗಾಗಲೇ ಫೆರಮೋನ್ ಟ್ರ್ಯಾಪ್ ಅಂತ ಮೋಹಕ ಬಲೆಗಳನ್ನ ಸಿದ್ಧಪಡಿಸಿದ್ದಾರೆ.
ಆ ಮೋಹಕ ವಲಯಗಳನ್ನು 4-5 ಪ್ರತಿ ಹೊಲಕ್ಕೆ ಪ್ರತಿ ಎಕರೆಗೆ ಈ ತರ ಕಟ್ಟಬೇಕಾಗತ್ತೆ. ಸೊ ಈ ಮೆಕ್ಕೆಜೋಳ ಬೆಳೆದಂಗೆಲ್ಲ ಆ ಮಟ್ಟಕ್ಕೆ ನಾವು ಈ ಟ್ರಾಪ್ನ ಈಟನ್ನ ಏರಿಸಬೇಕಾಗತ್ತೆ. ಇದರಿಂದ ಗಂಡು ಪತಂಗಗಳು ಬಂದ್ಬಿಟ್ಟು ಇದರೊಳಗಡೆ ಬಿದ್ದು ಸತ್ತೋಗ್ತವೆ. ಸೊ ಇದನ್ನ ನಾವು ಬಳಸಬಹುದಾಗಿದೆ ಎಕರೆಗೆ 4-5. ಇನ್ನು ಒಂದು ಇಂಪಾರ್ಟೆಂಟ್ ಕೀಟನಾಶಕ ಮೆಟಾರಿಜಮ್ ರಿಲೇ ಅಂತ ಕರೀತಾರೆ. ಇದು ಬಹಳಷ್ಟು ಹೆಸರುವಾಸಿಯಾದಂತಹ ಒಂದು ಜೈವಿಕ ಕೀಟನಾಶಕ. ಈಗ ಆಲ್ರೆಡಿ ಹಿಂದೆ ಬರುವಂತಹ ಕೀಟಗಳಿಗೆ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಇದು ಎಸ್ಪೆಷಲಿ ಮಳೆಗಾಲದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ, ತೇವಾಂಶ ಜಾಸ್ತಿ ಇದ್ದಾಗ ಇದರ ನಾವು ಬೆಳವಣಿಗೆ ಚೆನ್ನಾಗಿ ಆಗ್ಬಿಟ್ಟು ತಾನ ಈ ಹುಳುವಿನ ಮೇಲೆ ಹಾನಿ ಮಾಡಿ ಹುಳುವನ್ನ ಸಾಯಿಸುತ್ತೆ. ಇನ್ನು ನೋಡಿರ್ಬೋದು ನೀವು ಅದ್ರ ಮೇಲೆ ಬಿಳಿ ಬಣ್ಣದ ಬೆಳೆದ್ಬಿಟ್ಟು ಹುಳು ಸತ್ತೋಗಿದೆ. ಓಕೆ, ಸೊ ಇದು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ. ಇದನ್ನ ನಾವು ಪ್ರತಿ ಲೀಟರ್ಗೆ 2 ಗ್ರಾಮ್ ತರ ಹಾಕ್ಬಿಟ್ಟು ಸಿಂಪರಣೆ ಮಾಡಬೇಕಾಗುತ್ತೆ. ಅದೇ ತರ ಕೀಟನಾಶಕಗಳ ಜೊತೆ ಮರೆಯ ಹೋಗೋದಾದ್ರೆ ನಾವು ಬೇವಿನ ಎಣ್ಣೆ, ಸೊ ಅಜಾರ್ಡಿರಕ್ಟಿನ್ ಅಂತ ಏನ್ ಕರಿತೀವಿ, ಬೇವಿನ ಮೂಲದ ಕೀಟನಾಶಕ, ಇದನ್ನ 1000 PPM ಏನಾರ್ಸಿಕೆ 1 ml ಪ್ರತಿ ಲೀಟರ್. ಓಕೆ, ಈ ಕೀಟನಾಶಕವನ್ನು ಬಳಸಬಹುದಾಗಿದೆ. ಅದೇ ತರ ಭಾರತ ಸರ್ಕಾರ ಈಗಾಗಲೇ 2-3 ಕೀಟನಾಶಕಗಳಿಗೆ ಅಪ್ರೂವಲ್ ಕೊಟ್ಟಿದೆ, ಉಪಯೋಗ ಮಾಡಬಹುದು. ಆ ಕೀಟನಾಶಕಗಳೆಂದರೆ ಎಮಾಮೆಕ್ಟಿನ್ ಬೆಂಜೋಯೇಟ್ 5 SG, ಅದು 1/2 ಗ್ರಾಮ್ ಪ್ರತಿ ಲೀಟರ್ಗೆ, ಅಥವಾ ಕ್ಲೋರಾಂಟ್ರನಲಿಪ್ರೋಲ್ 0.4 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಲ್ಯಾಂಡಾ ಸೈಲೋತ್ರಿನ್. ಓಕೆ, ಇದನ್ನು 1/2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಸುಳಿಯ ಭಾಗಕ್ಕೆ ಸಿಂಪರಣೆ ಮಾಡಬೇಕು. ಬಹಳಷ್ಟು ಮುಖ್ಯವಾದಂಥ ಒಂದು ವಿಚಾರ ಇದು ನೆನಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಸುಳಿ ಭಾಗಕ್ಕೆ ಸಿಂಪರಣೆ ಮಾಡಿದಾಗ ಹುಳು ಯೂಶುವಲಿ ಸುಳಿ ಭಾಗದಲ್ಲಿ ಇದ್ಬಿಟ್ಟು ರಾತ್ರಿ ಹೊತ್ತು ಮಾತ್ರ ಹೊರಬರ್ತದೆ. ಆ ಸುಳಿನ ತಿನ್ನೋ ಭಾಗಕ್ಕೆ ನಾವು ಸಿಂಪರಣೆ ಮಾಡಿದ್ರೆ ಎಲ್ಲಿ ಅವಿತ್ಕೊಂಡಿರುತ್ತೆ ಅಲ್ಲಿ ಕೀಟನಾಶಕ ಬಿದ್ದು ಹುಳು ಸಾಯುತ್ತೆ. ಸೊ ಇದು ಕೀಟನಾಶಕವನ್ನು ಸಿಂಪರಣೆ ಮಾಡುವಾಗ ಬಹಳಷ್ಟು ಮುಖ್ಯವಾದಂಥ ಒಂದು ವಿಚಾರ. ಈ ಕೀಟನಾಶಕಗಳನ್ನ ಬಳಸ್ಬೋದು. ಅಂದ್ರೆ ನಾವು ಒಂದು ಬೀಜೋಪಚಾರ, ಇನ್ನು ಕೀಟನಾಶಕ ಅಂದ್ರೆ ನುಮೋರಿಯಾ ರಿಲೈ ಅಂತ ಒಂದು ಜೈವಿಕ ಕೀಟನಾಶಕ, ಅಥವಾ ಬೇವಿನ ಕೀಟನಾಶಕ, ಅಥವಾ ಈ 3 ಕೀಟನಾಶಕಗಳನ್ನೇ ಹೇಳಿದೆ. ಇದನ್ನ ಯಾವುದಾದರೂ 2 ಸಾರಿ, ಓಕೆ, ಅಂದ್ರೆ ಬೀಜೋಪಚಾರ ಆದ ನಂತರ 15 ದಿನ ಅಥವಾ 20 ದಿನದ ಒಂದು ಸರಿ, 30-35 ದಿನಗಳಲ್ಲಿ ಒಂದು ಸರಿ ಸಿಂಪರಣೆ ಮಾಡಿದ್ರೆ 45 ದಿನಗಳ ತನಕ ತುಂಬಾ ಚೆನ್ನಾಗಿ ಹತೋಟಿಯನ್ನಾಗಿ ಹೆಚ್ಚಿನ ಫಲವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಆದರೆ 45 ದಿನಗಳ ನಂತರ ಯಾವುದೇ ಕೀಟನಾಶಕವನ್ನು ಬಳಸುವ ಯಾವುದೇ ಅಗತ್ಯ ಇಲ್ಲ. ಸೊ ಇಷ್ಟು ಬೆಳವಣಿಗೆ ಹಂತಗಳನ್ನು, ಮೆಕ್ಕೆಜೋಳದ ಬೆಳವಣಿಗೆ ಹಂತಗಳನ್ನು ಅರಿತುಕೊಂಡ್ಬಿಟ್ಟು ಇದರ ಜೀವನ ಚರಿತ್ರೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದರ ಹತೋಟಿ ಬಹಳಷ್ಟು ಈಸಿ. ಓಕೆ, ಈಗಾಗಲೇ ಇದರ ಹಾನಿ ಸ್ವಲ್ಪ ಕಡಿಮೆ ಆಗ್ತಿದೆ, ವರ್ಷ ಕಳೆದಂತೆ ಇದರ ಹಾನಿ ಕಡಿಮೆ ಆಗ್ಬೋದು ಮುಂದೆನೂ ಸಹ, ಅಥವಾ ಹೆಚ್ಚಿನ ಸಂಶೋಧನೆ ಇದ್ರ ಬಗ್ಗೆ ನಡೆದ್ಬಿಟ್ಟು ಬೇರೆ ಬೇರೆ ತರಹದ ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ತರಹದ ಹತೋಟಿ ಕ್ರಮಗಳನ್ನು ನಿಮಗೆ ಖಂಡಿತ ಕೊಡ್ತಾರೆ. ಹಾಗಾಗಿ ಸದ್ಯಕ್ಕೆ ಎಷ್ಟು ಸಂಶೋಧನೆ ಆಗಿದೆ ಅದರ ಬಗ್ಗೆ ನಾನು ನಿಮಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗಾಗಿ ಮುಂದಿನ ವರ್ಷ ನೀವು ಬಿತ್ತನೆ ಮಾಡುವಾಗ ಎಲ್ಲರೂ ಸಾಮೂಹಿಕವಾಗಿ ಬಿತ್ತನೆ ಮಾಡ್ಬೋದು, ಬೀಜೋಪಚಾರ ಮಾಡ್ಬೋದು, ಮತ್ತು ಕೀಟನಾಶಕಗಳು ಅಥವಾ ಜೈವಿಕ ಕೀಟನಾಶಕಗಳನ್ನು ಬಳಸಿ ಹತೋಟಿ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.